ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಟೆನ್ಷನ್ ಬಿಡಿ, ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪ್ರಕ್ರಿಯಾ ಆಸ್ಪತ್ರೆಯ ಫಿಸಿಷಿಯನ್ ಡಾಕ್ಟರ್ ಛಾಯಾ ಅವರು ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಹೋಗೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ, ಟೆನ್ಷನ್ ಬಿಡಿ. ಫಸ್ಟ್ ಆಫ್ ಆಲ್, ನಿಮಗೆ ಏನೇ ತೊಂದರೆಗಳಿದ್ರೂ ಕೂಡ, ಏನೇ ಆರೋಗ್ಯ ಸಂಬಂಧ ಸಮಸ್ಯೆಗಳಿದ್ರೂ ಕೂಡ ಭಯ ಪಡಬೇಡಿ. ಭಯನೇ ಹೆಚ್ಚು ನಿಮಗೆ ಬೇರೆ ಬೇರೆ ತೊಂದರೆಗಳನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಭಯ ಬಿಟ್ಟು ನೀವು ಜೀವನವನ್ನು ನಡೆಸಬೇಕು. ಕರೋನಾ ಬಗ್ಗೆ ಭಯ ಬೇಡ, ಆದರೆ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ಅದ್ರ ಬಗ್ಗೆ ಒಂದು ಕ್ವಿಕ್ ರಿಯಾಕ್ಷನ್ ಅನ್ನು ತಗೊಳ್ತೀನಿ. ಮೇಡಮ್, ನಮ್ಮ ಕಾರ್ಯಕ್ರಮದ ಉದ್ದೇಶ ಇರುವಂಥದ್ದೇ ಭಯ ಪಡಬೇಡಿ ಅಂತೇಳಿ. ಈಗ ನೀವು ಫಿಸಿಷಿಯನ್ನು, ಸಾಕಷ್ಟು ಜನ ನಿಮ್ಮನ್ನು ಕನ್ಸಲ್ಟ್ ಮಾಡ್ತಾ ಇರ್ತಾರೆ, ಅವರಾಗೆ ಬಂದು ಅವ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ನಮ್ಮ ಅವ್ರ ಪರಿಹಾರಗಳನ್ನು ಹೇಳ್ಕೊಡ್ತಾರೆ. ನನಗೆ ಇದ್ಕೊಡಿ, ರೆಮ್ಡಿಸಿವರ್ ಯಾವಾಗ ತಗೋಬೇಕು, ನಾನು ಸಿಟಿ ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು, ಅಡ್ಮಿಟ್ ಮಾಡ್ಕೋಬಿಡಿ ನನಗೆ, ಈ ಥರದ್ದೆಲ್ಲ ಬಹುಶಃ ನೀವು ನೋಡ್ತಾ ಇರ್ತೀರಿ. ಸೊ ಈ ಭಯ ಬಿಡುವಂಥದ್ದು ಹೇಗೆ ಮೇಡಮ್, ಫಸ್ಟ್ ಆಫ್ ಆಲ್? ಹೌದು, ಖಂಡಿತವಾಗೂ ನೀವು ಹೇಳ್ದಂಗೆ ಭಯ ಬೇಡ, ಎಚ್ಚರಿಕೆ ಬೇಕು ಅನ್ನೋದು ತುಂಬಾನೇ ಒಳ್ಳೆ ವಿಷಯ. ನಾವು ದಿನದಲ್ಲಿ ಒಂದು 10 ಪೇಷಂಟ್ಸ್ ನೋಡಿದ್ರೆ ಅದ್ರಲ್ಲಿ 5 ಜನ ಅಂತೂ ಒಂಥರ ಭಯ ಆಗಿ, ನನಗೆ ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ, ನನ್ನ ಬಿ ಪಿ ಜಾಸ್ತಿ ಆಯಿತು, ಮನೇಲಿ ಚೆಕ್ ಮಾಡಿದೆ. ನಾವು ಮತ್ತೆ ಡೀಟೇಲ್ ಆಗಿ ಹಿಸ್ಟ್ರಿ ಎಲ್ಲ ಕೇಳ್ಕೊತ ಹೋದಾಗ ಸಿಗುತ್ತೆ, ಮನೇಲಿ ಇಲ್ಲ ಅಕ್ಕಪಕ್ಕದ ಮನೇಲಿ ಕೊರೋನಾ ಬಂದಿದೆ, ಅವ್ರು ರೀಸೆಂಟಾಗಿ ಡೆತ್ ಆಗಿರ್ಬೋದು, ಇಲ್ಲ ಮತ್ತೆ ಗುಣಮುಖರಾಗಿ ಮನೆಗೆ ಬಂದಾದ್ಮೇಲೆ ಮತ್ತೆ ವಾಪಸ್ ಹೋಗಿ ರೀ ಅಡ್ಮಿಷನ್ ಆಗಿರೋದು. ಈ ತರದ್ರ ಬಗ್ಗೆ ತುಂಬಾ ಯೋಚನೆ ಮಾಡೋದ್ರಿಂದನೇ ಅವ್ರು ಇರೋಂತ ಆರೋಗ್ಯ ಸ್ಥಿಮಿತ ಕಳ್ಕೊಂತ ಇದ್ದಾರೆ. ಸೊ ಹಾಗಾಗಿ ಭಯ ಪಡ್ಕೊಳ್ದೇನೆ ಈ ಕೊರೋನಾ ಬಗ್ಗೆ ಗುಣಲಕ್ಷಣಗಳಾಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಅವೈಲಬಿಲಿಟಿ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅನ್ನು ತಿಳ್ಕೊಂಡು ಆದಷ್ಟು ಬೇಗ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗಿ ಇದರಿಂದ ನಾವು ಹೊರಗಡೆ ಬರ್ಬೋದು. ರಾಜಮ್ಮ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ರಾಜಮ್ಮ ಅವರೇ. ನಮಸ್ತೆ ಮಾ, ಹೇಳಿ ಮಾ. ಸರ್, ನಾನು ಹಾರ್ಟ್ ಪೇಷಂಟ್. ಏಪ್ರಿಲ್ 22ನೇ ತಾರೀಕಿಗೆ ನನಗೆ ಡೇಟ್ ಕೊಟ್ಟಿದ್ರು ಸರ್ ಸರ್ಜರಿಗೆ. ಓಕೆ. ಮತ್ತೆ ಕೋವಿಡ್ ಜಾಸ್ತಿ ಇರೋದ್ರಿಂದ ಮತ್ತೆ ಆಕ್ಸಿಜನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ರು, ವಾಪಸ್ ಬೇಡ, ನಾವೇ ಕಾಲ್ ಮಾಡಿ ಕರೀತೀವಿ ನಿಮಗೆ ಅಂತ. ಈಗ ಮನೇಲಿ ಇದೀನಿ ಸರ್. ಈಗ ಸ್ವಲ್ಪ 10 ಸ್ವಲ್ಪ ತಲೆನೋವಿದೆ, ತಲೆನೋವಿಗೆ ಹೋಗಿ ಮೆಡಿಕಲ್ ಅಲ್ಲಿ ಮಾತ್ರೆ ತಗೊಂಡೆ. ಮತ್ತೆ ಹಸ್ಬೆಂಡ್ಗೆ ರಾತ್ರಿಯಿಂದ ಸ್ವಲ್ಪ ಜ್ವರ ಬಂದಿದೆ, ಅದಕ್ಕೆ ಮೇಡಮ್ ಹತ್ರ ಕೇಳೋಣ ಅಂತ. ಹೌದು ಅಂದ್ರೆ ಇವಾಗ ಹಸ್ಬೆಂಡ್ಗೆ ಜ್ವರ ಯಾವಾಗಿಂದ ಇರೋದು? ಮೇಡಮ್ ನೈಟ್, ಮೇಡಮ್ ಈಗ ಹೋಗಿ ಕ್ಲಿನಿಕ್ ಹೋಗಿದ್ರು, ಕ್ಲಿನಿಕ್ ಹೋಗಿ ಪಲ್ಸ್ ರಿಪೋರ್ಟ್ ಮತ್ತೆ ಇದು ಥರ್ಮಲ್ ಸ್ಕ್ಯಾನಿಂಗ್ ಇದೆಯಲ್ಲ ಅದು ತೋರಿಸಿ ಮತ್ತೆ ಮಾತ್ರೆ ಟಾನಿಕ್ ತಂದಿದ್ದಾರೆ. ಯಜಮಾನ್ರಿಗೆ ಬೇರೆ ಯಾವ್ದಾದ್ರು ತೊಂದರೆ ಇದೆಯಾ? ಶುಗರ್ ಆಗಿರ್ಬೋದು, ಬಿಪಿ, ಹಾರ್ಟಿನ ಸಮಸ್ಯೆ ಆತರ? ಇಲ್ಲ, ನಾನು ಮತ್ತೆ ವ್ಯಾಕ್ಸಿನ್ ತಗೊಂಡಿಲ್ಲ ಮೇಡಮ್, ಯಾಕಂದ್ರೆ ಸರ್ಜರಿ ಆದ್ಮೇಲೆ ತಗೊಳ್ಳಿ ಅಂತ ಹೇಳಿದ್ರು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ. ಅಷ್ಟರಲ್ಲಿ ನಾನು ಹೋದಾಗ ಅಲ್ಲಿ ಡಾಕ್ಟ್ರು ಇವಾಗ ವ್ಯಾಕ್ಸಿನ್ ಪ್ರಾಬ್ಲಮ್ ಇದೆ ನಿಮ್ಗೆ, ಆಪರೇಷನ್ ಮಾಡಕ್ ಆಗಲ್ಲ, ನಾವೇ ಕಾಲ್ ಮಾಡಿ ನಿಮ್ಗೆ ಕರಿತೀವಿ, ಅವಾಗ ಬಂದು ನೀವು ಸರ್ಜರಿ ಮಾಡ್ಕೊಳ್ಳಿ ಅಂತಂದ್ರು. ಈಗ ವ್ಯಾಕ್ಸಿನ್ ತಗೋಬಹುದಾ ಅಥವಾ ಬೇಡವಾ ಅದು ಕರಿತಿದ್ದೀವಿ ಮೇಡಮ್. ಅದೇ ಫಸ್ಟು ಇವಾಗ ನಾವು ಯಜಮಾನ್ರು ನೋಡ್ಕೊಳ್ತಾ ಹೋದ್ರೆ ರಾತ್ರಿಯಿಂದ ಜ್ವರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನಮ್ಮದ್ರಲ್ಲಿ ತುಂಬ ಅತಿಯಾಗಿ ನಡೆಯುವಂಥ ತಪ್ಪು ಅಂದರೆ ಹತ್ತಿರದಲ್ಲಿರೋ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಮಾತ್ರೆಗಳನ್ನ ತೊಗೊಂಡು ಬರ್ತಕ್ಕಂಥದ್ದು. ಹತ್ತಿರದಲ್ಲಿರೋ ಮೆಡಿಕಲ್ ಶಾಪ್ಗೆ ಹೋಗೋ ಬದಲು ಹತ್ತಿರದಲ್ಲಿರೋ ಯಾವುದಾದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದರದ್ದು ಲಕ್ಷಣಗಳನ್ನ ಇವಾಗ ಯಾಕಂದರೆ ಜ್ವರ ಇರೋದ್ರಿಂದ ಇವಾಗ ಪ್ಯಾಂಡಮಿಕ್ ನಡೀತಾ ಇದ್ರಿಂದ ಜ್ವರ ಇರಲಿ ಇಲ್ದಲ್ಲಿ ಯಾವುದೇ ಥರದ್ದು ಸಿಂಪ್ಟಮ್ಸ್ ಬಂತು ಅಂದ್ರೂ ನಾವು ಕೊರೋನಾ ಇನ್ಫೆಕ್ಷನ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಹತ್ರದಲ್ಲಿರೋ ಡಾಕ್ಟ್ರನ್ನ ಕಾಣಿ ಅದರಲ್ಲಿರೋ ಏನು ಇವಾಗ ಅವ್ರನ್ನ ಪರೀಕ್ಷೆ ಮಾಡಿಬಿಟ್ಟು ಒಂಥರ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಳ್ಬೇಕು. ಇವಾಗ ಅವ್ರು ಜ್ವರ ಬಂದಿರೋದ್ರಿಂದ ನೀವು ಆದಷ್ಟೂ ಅವರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು, ಅವ್ರನ್ನ ಐಸೋಲೇಟ್ ಮಾಡೋದು ರೂಮಲ್ಲಿ ತುಂಬಾ ಇಂಪಾರ್ಟೆಂಟು. ಆಮೇಲೆ ನೀವು ಇವಾಗ ನಿಮ್ದು ಕೇಳ್ಕೊತಾ ಹೋದ್ರೆ ಇವಾಗ ಸರ್ಜರಿ ಮಾಡಿಸ್ಕೊಳ್ಬೇಕು ಇವಾಗ ಅದನ್ನ ನಿಮ್ಗೆ ಯಾರು ಹಾರ್ಟಿನ ಡಾಕ್ಟ್ರು ಹೇಳಿದ್ರು ಇವಾಗ ಮತ್ತೆ ಇನ್ನೊಂದ್ಸಲ ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಸಲಹೆ ಪಡ್ಕೊಂಡು ಮುಂದೆ ಹಾರ್ಟಿಂದು ಸರ್ಜರಿ ಆಯ್ತಂದ್ರೆ ಸರ್ಜರಿ ಹೋಗೋದು, ಇಲ್ಲಾಂದ್ರೆ ನಾವು ಸರ್ಜರಿ ಪೋಸ್ಟ್ಪೋನ್ ಮಾಡೋ ತನಕ ಕೆಲವೊಂದು ಬೇರೆ ತರ ಮೆಡಿಸಿನ್ಸ್ ಕೊಡ್ಬೋದು. ಸೊ ಅದನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಒಳ್ಳೇದು. ಜೊತೆಗೆ ಅವರು ವ್ಯಾಕ್ಸಿನೇಷನ್ ತಗೋಬಹುದಾ ಅನ್ನೋದು ಒಂದು ಸಮಸ್ಯೆ. ಈಗ ನನಗೆ ಹಾರ್ಟಿನ ಪ್ರಾಬ್ಲಮ್ ಇದೆ, ಇನ್ನು ಆಪರೇಷನ್ ಆಗಿಲ್ಲ. ಸೊ ಆಪರೇಷನ್ ಆದ್ಮೇಲೆ ನಾನು ವ್ಯಾಕ್ಸಿನೇಷನ್ ತಗೋಬೇಕಾ ಅಥವಾ ಬಿಫೋರ್ ತಗೊಂಡ್ರು ಕೂಡ ಏನಾದ್ರು ಸಮಸ್ಯೆ ಇರುತ್ತಾ ಅಥವಾ ತಗೋಬಹುದಾ? ಅದೇ ಇವಾಗ ಹಾರ್ಟಿಂದು ತುಂಬಾ ಇವಾಗ ಸರ್ಜರಿ ಹೇಳಿದರೆ ಸಿ ಎ ಬಿ ಜಿ ಅಂತಂದ್ರೆ ಟ್ರಿಪಲ್ ವೆಸಲ್ ಬ್ಲಾಕ್ ಅಂತ ಹೇಳ್ತೇವೆ. ಸೊ ಇಲ್ಲ ಅವ್ರದ್ದು ಮೆಡಿಕಲಿ ಕ್ಲಿನಿಕಲಿ ಸ್ಟೇಬಲ್ ಇದ್ದಾರೆ ಅಂತಂದ್ರೆ ನಾವು ಸರ್ಜರಿ ಪೋಸ್ಟ್ಪೋನ್ ಮಾಡ್ಬೋದು, ಅಂದ್ರೆ ಖಂಡಿತ ವ್ಯಾಕ್ಸಿನ್ ತಗೋಬಹುದಾಗುತ್ತೆ. ಓಕೆ, ವೆಂಕಟೇಶ್ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ವೆಂಕಟೇಶ್ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್.
ನಾನು ವ್ಯಾಕ್ಸಿನ್ ಆಕ್ಚುಲಿ ಕೋವಿಡ್ ಬಂದು ಪಾಸಿಟಿವ್ ಆಗಿ 2 ತಿಂಗಳು ಆಯ್ತು. ಓಕೆ. ನಮ್ಮಲ್ಲಿ 2 ಡೋಸ್ ಆಗಿದ್ದೇವೆ ಕೋವ್ಯಾಕ್ಸ್ ಇದು ಕೋವಿಶೀಲ್ಡ್. ಓಕೆ. ಕೋವಿಶೀಲ್ಡ್ ಸೆಕೆಂಡ್ ಡೋಸ್ ಆಗಿ 12th ನಾನು ತಗೊಂಡಿದ್ದು ಈ ತಿಂಗಳಲ್ಲಿ. ಓಕೆ. ಸ್ಲೈಟ್ ಆಗಿ ಸ್ವಲ್ಪ ಹೆಡ್ ಏಕ್ ಬರುತ್ತೆ. ಅದೇನಂತಾರೆ ನೆಗ್ಲಿಜಬಲ್, ಬಟ್ ಹೆಡ್ ಏಕ್ ಇರುತ್ತೆ ಸ್ವಲ್ಪ. ಓಕೆ ಓಕೆ. ಯಾವಾಗ ನೀವು ಕೋವಿಶೀಲ್ಡ್ ತಗೊಂಡಿದ್ದು? 12th. ಈ ತಿಂಗಳು 12th ಸೆಕೆಂಡ್ ಡೋಸ್ ಆಗಿದೆ. ಸೆಕೆಂಡ್ ಡೋಸ್ ಆಗಿದೆ. ಸೊ ಆಲ್ಮೋಸ್ಟ್ 15 ದಿನ ಆಗಿದೆ ಹಾಗಾದ್ರೆ ನಿಮಗೆ. ಓಕೆ. ಆದ್ರೂ ಈಗ ಮೈಲ್ಡ್ ತಲೆನೋವು ಅನ್ನೋದಲ್ವಾ ನಿಮ್ ಸಮಸ್ಯೆ ಮೇಡಮ್? ರೈಟ್ ಆಗಿ ಅದು ಮಾರ್ನಿಂಗ್ ಸ್ವಲ್ಪ ಇರುತ್ತೆ, ಆಮೇಲೆ ನನ್ ಬೇರೆ ಅದರ ಡಿಸ್ಟರ್ಬೆನ್ಸ್ ಏನ್ ಇರೋದಿಲ್ಲ ಅದು. ಬಟ್ ಅದೇನಾದ್ರು ಸೈಡ್ ಎಫೆಕ್ಟ್ ಏನಂತ ಜಸ್ಟ್ ಐ ವಾಂಟ್ ಟು ಚೆಕ್ ವಿತ್ ದ ಡಾಕ್ಟರ್. ಓಕೆ ಓಕೆ. ವೆಂಕಟೇಶ್ ಅವರೇ, ವೆಂಕಟೇಶ್ ಅವರೇ, ಅದು ಯೂಶುವಲ್ ಆಗಿ ಇವಾಗ ನಾವು ಯಾವುದೇ ಒಂದು ಔಷಧಿ ವ್ಯಾಕ್ಸಿನ್ ಕೊಡ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸೈಡ್ ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ಸ್ ಅಂದ್ರೆ ಅದರಿಂದ ಸ್ವಲ್ಪ ಲಕ್ಷಣಗಳು ಕಾಣ್ಕೊಳ್ತವೆ. ವ್ಯಾಕ್ಸಿನ್ ಕೊಟ್ಕೊಂಡಾಗ ಲೋ ಗ್ರೇಡ್ ಟೆಂಪ್ರೇಚರ್, 99-100 ಟೆಂಪ್ರೇಚರ್ ಆಗಿರ್ಬೋದು, ಕೆಲವ್ರ ಜನಕ್ಕೆ ಶೀತ, ನೆಗಡಿ, ವೀಕ್ನೆಸ್ಸು, ಸ್ವಲ್ಪ ಇನ್ನು ಕೆಲವ್ರಿಗೆ ಏನಂದ್ರೆ ಲೂಸ್ ಮೋಷನ್ ಆ ಥರದ್ದೆಲ್ಲ ಆಗುತ್ತೆ. ಇದು ವ್ಯಾಕ್ಸಿನ್ ತಗೊಂಡು ಒಂದು 2 ಡೇಸ್ ಇರುತ್ತೆ ಅಷ್ಟೇ, 48 ಡೇಸ್ ಆದ್ಮೇಲಿಂದ ಇರೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು 3-4 ಡೇಸ್ ಇರ್ಬೋದು ಅಷ್ಟು. ನಾವು ನೋಡೋದು 90% 48 hours ಇರುತ್ತೆ ಈ ಥರ ಇಮ್ಮಿಡಿಯೇಟ್ ವ್ಯಾಕ್ಸಿನ್ ತೊಗೊಂಡು ಫೀವರ್ ಆಗಿರ್ಬೋದು, ಮೈಲ್ಡ್ ಕೋಲ್ಡ್ ಆಗಿರ್ಬೋದು, ಈ ಥರ ಮಯಾಲ್ಜಿ ಆಫ್ ಸಿವಿಯರ್ ವೀಕ್ನೆಸ್ ಅಂತ ಹೇಳ್ತೀವಿ, ವೀಕ್ನೆಸ್, ಬಾಡಿ ಪೈನ್ ಅದೆಲ್ಲ 48 hours ಆದ್ಮೇಲೆ 99% ಇರಲ್ಲ. ಸೊ ಅದಾದ್ಮೇಲಿಂದ ಇವಾಗ ನೀವು 15 ಡೇಸ್ ಆದ್ಮೇಲೆ ಹೆಡ್ ಏಕ್ ಇದೆ ಅಂದ್ರೆ ಒಂದು ಸೈನುಸೈಟಿಸ್ ಇರ್ಬೋದು, ಯಾಕಂದ್ರೆ ಇವಾಗ ಸ್ವಲ್ಪ ವೆದರ್ ಚೇಂಜ್ ಆಗ್ತಾ ಇದೆ. ಸೊ ಅದು ಸೈನುಸೈಟಿಸ್ ಇರಬಹುದು, ಇಲ್ಲ ಮುಂಚೆ ಏನಾದ್ರೂ ಕೋವಿಡ್ ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ಹೆಡ್ ಏಕ್ ಖಂಡಿತವಾಗಿನೂ ಪರ್ಸಿಸ್ಟ್ ಆಗಿರುತ್ತೆ. ಓಕೆ ಓಕೆ. ಇದು ಸಾಮಾನ್ಯವಾಗಿ ಈ ಥರದ ಲಕ್ಷಣಗಳು ಸೈಡ್ ಎಫೆಕ್ಟ್ಸ್ ಎಲ್ಲಿವರೆಗೂ ಕೂಡ ಕ್ಯಾರಿ ಆಗುತ್ತೆ? ಕೆಲವೊಂದು ಕಡೆ 20 ದಿನಗಳವರೆಗೂ ಕೂಡ ಕೆಲವೊಬ್ಬರಿಗೆ ಕಾಣುತ್ತೆ ಅನ್ನೋಂಥದ್ದನ್ನು ಕೆಲವರು ಹೇಳ್ತಾರೆ ಈ ತಲೆನೋವಾಗಿ. ನಾನು ಅವಾಗಲೇ ಹೇಳ್ದಂಗೆ ಯೂಶುವಲಿ 20 ದಿನದ ತನಕ ಇರೋದಿಲ್ಲ. ಈಗ 48 ಡೇಸ್ ಆದ್ಮೇಲಿಂದನೂ ಫೀವರ್ ಪರ್ಸಿಸ್ಟಿಂಗ್ ಇತ್ತು ಅಂದರೆ ಮತ್ತೆ ಹೋಗ್ಬಿಟ್ಟು ಡಾಕ್ಟರ್ನ ಚೆಕ್ ಮಾಡೋದು ಒಳ್ಳೆಯದು. ಓಕೆ. ಸ್ವಾಮಿ ಅವ್ರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಸ್ವಾಮಿ ಅವರೇ. ಸರ್ ನಮಸ್ತೆ. ಸ್ವಾಮಿ ಅಂತ ಹೇಳಿ ಬಳ್ಳಾರಿಯಿಂದ. ಸರ್ ಹೇಳಿ ಸರ್. ಸರ್ ಆಕ್ಚುಲಿ ಚಿಂತೆ ಬಿಡಿ ಪ್ರೋಗ್ರಾಮ್ ತುಂಬಾ ಖುಷಿ ಆಗ್ತಿದೆ. ತುಂಬಾ ದಿನದಿಂದ ನಾವು ಕೊರೋನಾ ವಿಷಯದಲ್ಲಿ ತುಂಬಾ ಚಿಂತೆ ಬರ್ತಾ ಇತ್ತು, ಬಿಕಾಸ್ ಆಫ್ ನಮ್ದು ವರ್ಕ್ ಫ್ರಮ್ ಹೋಮ್ ಇದೆ, ಹೊರಗಡೆಲ್ಲೂ ಹೋಗ್ತಾ ಇಲ್ಲ. ಅದ್ರಿಂದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ವಿಷಯಗಳು ನೋಡಿ ನೋಡಿ ಅಲ್ಲಿ ಆಗಾಯ್ತು ಇಲ್ಲಿಗಾಯ್ತು ನೋಡಿ ನೋಡಿ ತುಂಬಾ 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 ಚಿಂತೆ ಆಗುತ್ತೆ. ಸೊ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ನಡೀತಾ ಇರೋದೇ ತೋರಿಸ್ತಾ ಇರೋದು. ನಿಜ ಸರ್, ನಿಜ ಸರ್. ಹೌದು. ಬಟ್ ಸ್ಟಿಲ್ ಬರೇ ಅದನ್ನೇ ನೋಡ್ತಾ ಇದ್ದಾಗ್ಲೂ ಕೂಡ ನಿಮಗೆ ಅನ್ಸೋದು ಸಹಜ. ಹೌದು, ಏನಪ್ಪ ಎಲ್ಲಾ ಬರೀ ಸಾವು ನೋವು ಅನ್ನೋಂಥದ್ದೇ ನೋಡ್ತಾ ಇರುವಾಗ ನಮ್ಮ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ. ವೆರಿ ಟ್ರೂ. ಸೊ ಅದಕ್ಕೋಸ್ಕರ ಅಂತಾನೆ ನಾವು ಟೆನ್ಷನ್ ಬೇಡ ಅನ್ನೋಂಥ ಕಾರ್ಯಕ್ರಮವನ್ನು ತಂದಿರೋದು. ಅಂದ್ರೆ ಭಯ ಪಡೋಂಥದ್ದು ಏನಿಲ್ಲ, ಕರೋನಾ ಇದೆ ನಿಜ, ತೊಂದರೆಗಳು ಕೊಡ್ತಾ ಇದೆ ಎಲ್ಲವೂ ನಿಜ. ಬಟ್ ಅದಕ್ಕಿಂತ ಹೆಚ್ಚು ನಮ್ಮ ವಿಲ್ ಪವರ್, ನಮ್ಮ ಧೈರ್ಯದ ಮುಂದೆ ನಮ್ಗೆ ಯಾವುದೇ ರೋಗ ಬಂದರೂ ಕೂಡ ನಾವು ಹೊಡೆದೋಡಿಸಬಹುದು ಅನ್ನೋ ಒಂದು ಧೈರ್ಯ ತುಂಬಿಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ಸ್ವಾಮಿಯವರೇ. ಥರ್ಡ್ ವೇವ್ ಈಗ ನೆಕ್ಸ್ಟ್ ಅಕ್ಟೋಬರ್ ಅಂತ ಹೇಳ್ತಾ ಇದಾರೆ, ಈಗ ಸೆಕೆಂಡ್ ವೇವ್ ಅಲ್ಲಿ ಇದೀವಿ. ಸೊ ಇನ್ನು ಈ ತರ ಎಷ್ಟು ವೇವ್ಸ್ ಬರ್ಬೋದು ಸರ್? ಓಕೆ ಮೇಡಮ್, ಇನ್ನು ಎಷ್ಟು ವೇವ್ಸ್ ಬರ್ಬೋದು? ಅದು ನೋಡಿ ಎಷ್ಟು ವೇವ್ಸ್ ಬರ್ಬೋದು, ಎಷ್ಟು ಪೀಕ್ ಆಗ್ಬೋದು ವೇವ್ ಅನ್ನೋದ್ರೆಲ್ಲ ನಮ್ಮ ಮೇಲೇನೆ ಡಿಪೆಂಡ್. ಇವಾಗ ಫಸ್ಟ್ ವೇವು ಚೈನಾಯಿಂದ ಬಂತಂದ್ರೂ ಸೆಕೆಂಡ್ ವೇವ್ಗೆ ನಾವೇ ಖಂಡಿತವಾಗ್ಲೂ ಕಾಣ್ರು. ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರು ಖಂಡಿತವಾಗ್ಲೂ ಯೂಸ್ ಆರಾಮಾಗಿ ಅದನ್ನೆಲ್ಲ ಹೇಗೆ ಪಾಲನೆ ಮಾಡ್ತಾ ಹೋಯ್ತು ಅಂದರೆ ವ್ಯಾಕ್ಸಿನ್ ಎಲ್ಲ ತೊಗೊಳ್ತು ಅಂದರೆ ಖಂಡಿತವಾಗ್ಲೂ ಇದನ್ನು ಕಡಿಮೆ ಮಾಡ್ಬೋದು. ಸೊ ಈ ವೇವ್ಸ್ ಇನ್ ದ ಸೆನ್ಸ್ ಈ ಮ್ಯೂಟೆಂಟ್ ಆಗಿ ಬರ್ತಾ ಇರುವಂತಹ ವೇರಿಯಂಟ್ಸ್ ನ ನಾವು ನೋಡ್ತೀವಲ್ಲ, ಸೊ ಅದನ್ನೇ. ಅದು ಒಂದು ಮ್ಯೂಟೆಂಟ್ ಆಗಿರೋದು ಫಾರ್ಮ್ ಒಂದು. ಇವಾಗ ಮತ್ತೆ ಇವಾಗ ನಮಗೆ ಕೊರೋನಾ ಒಂದು ಮನುಷ್ಯಿಂದ ಇನ್ನೊಂದು ಮನುಷ್ಯಗೆ ಹೇಗೆ ಸ್ಪ್ರೆಡ್ ಆಗುತ್ತೆ? ಈಗ ನಾವು ಕ್ರೌಡ್ ಪ್ಲೇಸಸ್ ಅಲ್ಲಿ ಸೇರೋದ್ರಿಂದ ಆಗಿರ್ಬೋದು, ನಾವು ಪ್ರಾಪರ್ ಆಗಿ ಪ್ರಿಕಾಷನ್ ತಗೊಳ್ದೆ ಇಲ್ಲದೆ ಇರೋದ್ರಿಂದನೇ ನಮ್ಮಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಆದಷ್ಟು ನಾವು ಹೇಗೆ ನಮ್ದನ್ನ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ನಮ್ಮಿಂದ ಬೇರೆಯವ್ರನ್ನೂ ಪ್ರೊಟೆಕ್ಷನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ವೇವ್ ಅಟ್ಲೀಸ್ಟ್ ವೇವ್ ಇಂಟೆನ್ಸಿಟಿ ಅಂತೂ ಕಡಿಮೆ ಆಗಿರ್ಬೋದು. ಸೊ ಇದಕ್ಕೆ ಆನ್ಸರ್ ಏನಂದ್ರೆ ಇಷ್ಟೇ ವೇವ್ ಗಳು ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ 4th wave ಅನ್ನೋ ಮಟ್ಟಕ್ಕೂ ಕೂಡ ಹೋಗಿದೆ. ಸೊ ಬಹುಶಃ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಇಲ್ಲಿಗೆ ಇದು ಕಡಿವಾಣ ಬೀಳಲಿ ಅನ್ನೋದು ನಮ್ಮ ಒಂದು. ವೇವ್ ಕಡಿಮೆ ಮಾಡಿಲ್ಲ ಅಂದ್ರೆ ವೇವ್ ಇಂಟೆನ್ಸಿಟಿ ಮಾತ್ರ ಖಂಡಿತವಾಗ್ಲೂ ಕಡಿಮೆ ಮಾಡಬಹುದು. ನಮ್ಮ ಕೈಯಲ್ಲೇ. ಎಕ್ಸಾಕ್ಟ್ಲಿ ಮೇಡಮ್. ರಾಜು ಅವರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ರಾಜು ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ನೀವು ಹೇಗಿದ್ದೀರಿ ಸರ್? ನೈಸ್ ಟು ಹಿಯರ್ ಸರ್, ಹೇಳಿ ಸರ್.
ನನ್ನ ಪ್ರಶ್ನೆ ಏನಂದ್ರೆ ನಾನು ಆಕ್ಚುಲಿ ರೆಸಿಡೆನ್ಶಿಯಲ್ ಸರ್ವಿಸ್ ಗೆ ಹೋಗ್ತೀನಿ. ಓಕೆ. ನನ್ನ ಕ್ಲೈಂಟ್ ಗಳು ಕೆಲವರು ತುಂಬಾ ರಿಕ್ವೆಸ್ಟ್ ಮಾಡಿ ನಮ್ಮ ಮನೆಯಲ್ಲಿ ಕೋವಿಡ್ ಪೇಷಂಟ್ ಇದ್ದಾರೆ, ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಮಾಡಿ ಕರೀತಾರೆ. ಓಕೆ. ಅದು ಆ ಟೈಮಲ್ಲಿ ನಾವು ಹೇಗೆ ಪ್ರಿಕಾಷನ್ ತಗೋಬೇಕು, ಮತ್ತೆ ನಾವೀಗ ಅಕಸ್ಮಾತ್ ಪೇಷಂಟ್ ಇರೋ ಮನೆಯಲ್ಲಿ ನಾವು ಹೇಗೆ ಹೋಗ್ಲಿಕ್ಕೆ ರೈಟ್ಸ್ ಇರುತ್ತೆ, ಅಂದ್ರೆ ಎಷ್ಟು ಸೇಫ್ ಇರುತ್ತೆ ಹೋಗ್ಲಿಕ್ಕೆ, ಇದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. ಫಸ್ಟ್ ಆಫ್ ಆಲ್ ತುಂಬಾ ಒಂದು ಮಹತ್ ಕಾರ್ಯ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಸರ್, ರಿಯಲಿ ಅಪ್ರಿಶಿಯೇಟ್ ಆ ಒಂದು ಕೆಲಸ. ಯಾಕಂದ್ರೆ ಹೋಗಿ ಜನರಿಗೆ ಸಹಾಯ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ ಈಗಿನ ದಿನಗಳಲ್ಲಿ. ಮೇಡಮ್, ಏನ್ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ಇಂಥ ಟೈಮ್ಗಳಲ್ಲಿ? ನೀವು ಇವಾಗ ಬೇರೆಯವ್ರ ಮನೆಗೆ ಹೋಗಿ ಅದರಲ್ಲಿ ಕರೋನಾ ಪಾಸಿಟಿವ್ ಇನ್ಫೆಕ್ಷನ್ ಇತ್ತು, ಅವ್ರಿಂದ ಹೇಗೆ ಪ್ರಿಕಾಷನ್ ತಗೊಳ್ಳೋದು ಅಂದ್ರೆ, ಅವ್ರನ್ನ ಈ ಮನೆಯಲ್ಲಿ ಯಾವುದೇ ಒಂದು ಕೊರೋನಾ ಪೇಷಂಟ್ ಇದ್ರು ಅವ್ರನ್ನ ಹೋಮ್ ಐಸೋಲೇಷನ್ ಅಂತ ಹೇಳ್ತೀವಿ, ಹೋಮ್ ಐಸೋಲೇಷನ್ ಮಾಡ್ಬೇಕು. ಹೋಮ್ ಐಸೋಲೇಷನ್ ಅಷ್ಟೇ, ಇವಾಗ ಮನೆ ತುಂಬಾ ಚಿಕ್ಕದಿದ್ರೆ ಹೋಮ್ ಐಸೋಲೇಷನ್ ಕಷ್ಟ. ಸ್ವಲ್ಪ ಮನೆ ಎರಡು ಮೂರು ರೂಮ್ ಇತ್ತು ಅಂದ್ರೆ ಒಂದು ರೂಮ್ ಅಲ್ಲಿ ಬಾತ್ರೂಮ್ ಸಪರೇಟ್ ಆಗಿ ವಾಶ್ರೂಮ್ ಇರೋ ಫೆಸಿಲಿಟಿ ಇರೋ ಕಡೆ ಒಂದು ಮಾಡ್ಬೋದು. ಆಮೇಲೆ ಕ್ರಾಸ್ ವೆಂಟಿಲೇಷನ್ ಇರಬೇಕು, ಅಂದ್ರೆ ಇವಾಗ ಹೇಗೆ ಇವಾಗ ಫ್ರೆಶ್ ಏರ್ ಎಂಟ್ರಿ ಇರಬೇಕು, ಸೊ ಕ್ರಾಸ್ ವೆಂಟಿಲೇಷನ್ ಎಕ್ಸಿಟ್ ಇರಬೇಕು. ಆಮೇಲೆ ಯಾವಾಗ್ಲೂ ಅಷ್ಟೇ, ಇವಾಗ ಸೋಂಕಿತ ರೋಗಿನ ನೋಡ್ಕೊಳ್ಳೋದಕ್ಕೆ ಯಾರು ರಿಸ್ಕ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಹೈ ರಿಸ್ಕ್ ಪೇಷಂಟ್ಸ್ ಯಾರಿರ್ತಾರೆ, ಇವಾಗ ಶುಗರ್ ಪೇಷಂಟ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್, ಬಿ ಪಿ ಪೇಷಂಟು, ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ಈ ಥರ ಪೇಷಂಟ್ಸನ್ನ ಈ ಥರದವ್ರನ್ನ ನೆಂಪನೆ ಮಾಡಬಾರ್ದು ಸೋಂಕಿತ ರೋಗಿನ ಆರೈಕೆ ಮಾಡೋದಕ್ಕೆ. ಅದರಲ್ಲಿ ಕಡಿಮೆ ರಿಸ್ಕ್ ಇರೋಕ್ಕಂಥದ್ದು ಹೆಲ್ತಿ ಪರ್ಸನ್ನ ನೇಮಕ ಮಾಡಬೇಕು. ಇವಾಗ ಆ ರೋಗಿದು ಏನೇ ಆದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲಾನು ಕೊಡಬೇಕಾದ್ರೆ ಅದನ್ನ ಅವ್ರು ನೋಡ್ಕೊಳ್ಬೇಕಾದ್ರೆ 6 feet ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲೇಬೇಕು. ಈಗ ಊಟ ಮಾಡಿದ್ದಾಗಲಿ ಪ್ಲೇಟ್ ವಾಶ್ ಮಾಡಬೇಕು, ಎಲ್ಲ ಮಾಡಬೇಕು ಅಂದ್ರೂ ನಾವು ಪ್ರಾಪರ್ ಪ್ರಿಕಾಷನ್ಸ್ ತಗೊಂಡು, ಅಂದ್ರೆ ಮಾಸ್ಕ್ ಹಾಕೊಳ್ಳೋದಾಗಿರ್ಬೋದು, ಗ್ಲೌಸ್ ಹಾಕೊಂಡು ಅದನ್ನ ವಾಶ್ ಮಾಡ್ಬೇಕಾಗತ್ತೆ. ಓಕೆ ಓಕೆ. ಸೊ ಈಗ ರಾಜು ಅವ್ರು ಹೇಳ್ತಾರ ಹಾಗೆ, ಈಗ ಯಾರೋ ಒಬ್ರು ಕೋವಿಡ್ ಪೇಷಂಟ್ ಇದಾರೆ ಒಂದ್ ಮನೆಯಲ್ಲಿ, ಆ ಮನೆಗೆ ನಾನು ಊಟ ಕೊಡಬೇಕು ಅಥವಾ ನಾನು ನೀರ್ ಕೊಡಬೇಕು ಅಂತ ಹೇಳಿದ್ರೆ, ಸೊ ಮನೆ ಹೊರಗಡೆನೆ ಇಟ್ಟು ಬರ್ತಾರೆ ಸಾಮಾನ್ಯವಾಗಿ. ಸೊ ಹಾಗಾಗಿ ಆಗ ಹೋಗುವಾಗ ಒಂದು ಡಬಲ್ ಮಾಸ್ಕ್ ಹಾಕೊಂಡು ಹೋಗಬಹುದು, ಡಬಲ್ ಮಾಸ್ಕ್ ಕೈಗೆ ಗ್ಲೌಸ್ ಯೂಸ್ ಮಾಡಿ ಬೆಟರ್. ಸೊ ಆದಷ್ಟು ನೀವು ಬಂದ ಮೇಲೆ ನೀವು ಸ್ನಾನ ಮಾಡ್ಕೊಂಡು ನೀವು ಶುಚಿ ಆಗುವಂಥದ್ದು ಬಹುಶಃ ಸೂಕ್ತ ಆಗುತ್ತೆ ಅನ್ಸುತ್ತೆ. ಎಸ್ ಮೇಡಮ್, ನಾವು ಮಾತಾಡ್ತಾ ಇದ್ವಿ ಫಿಸಿಷಿಯನ್ ಡಾಕ್ಟರ್ ಛಾಯಾ ಅವ್ರ ಜೊತೆಗೆ, ಹಾಗೆ ಫಾರೂಕ್ ಅವ್ರು ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಫಾರೂಕ್ ಅವರೇ. ಫಾರೂಕ್ ಅವರೇ, ಫಾರೂಕ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ಇಲ್ಲಿ ಮಾತಾಡಿ, ನೀವು ಟಿವಿ ನೋಡ್ಕೊಂಡು ಕೂತಿರ್ತೀರಿ, ನನ್ನ ಫೋನ್ ಕನೆಕ್ಟ್ ಆಗತ್ತಾ ಅಂತ. ಹಲೋ. ಹಾ, ಇಲ್ಲಿ ಮಾತಾಡಿ ಫಾರೂಕ್ ಅವರೇ, ಅಲ್ಲಿ ಡಿಲೇ ಆಗತ್ತೆ, ಇಲ್ಲಿ ಆಲ್ರೆಡಿ ಮಾತು ಶುರು ಮಾಡ್ಬಿಟ್ಟಿದೆ, ನಾನು ಮಾತಾಡಕ್ ಶುರು ಮಾಡಿ 10 ನಿಮಿಷ ಆಗುತ್ತೆ ನಿಮ್ ಜೊತೆ. ಹೌದ್ರ ಸರ್? ಏನಿಲ್ಲ ಸರ್, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ, ವಿಜಯನಗರಿಂದ. ಹೇಳಿ ಸರ್. ನಾನು ಇಲ್ಲಿ ವಿಜಯನಗರಲ್ಲಿ ಇದ್ದೀನಿ, ನಾನು ನನ್ಗೆ ಪಾಸಿಟಿವ್ ಬಂದಿತ್ತು ಸರ್, 22 days ಆಯ್ತು ಇವತ್ತಿಗೆ. ಓಕೆ. ಅದಕ್ಕೋಸ್ಕರಾಗಿ ನನಗೆ ನನ್ನ ಮಗನಿಗೆ ಇಬ್ಬರಿಗೆ ಪಾಸಿಟಿವ್ ಬಂದಿತ್ತು, ನಾನು ಹೋಮ್ ಕ್ವಾರಂಟೈನ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿದ್ದೆ, ಡಾಕ್ಟರ್ ಬಂದಿಲ್ಲ, ಡೈಲಿ ಟ್ರೀಟ್ಮೆಂಟ್ ಮಾಡ್ತಿದ್ರು. ಈಗ ಲಾಸ್ಟ್ 10 days ಮುಂಚೆ ಡಾಕ್ಟರ್ ಬಂದು ಎಕ್ಸ್ರೇ ಎಲ್ಲ ತೆಗ್ದ್ಬಿಟ್ಟು ನಿಮ್ಗೆ ಏನಿಲ್ಲ, ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಕೇಳೋಣ ಏನಿದೆ ಅಂದ್ರೆ, ಈಗ ಹೊರಗಡೆ ಹೋಗ್ಬೋದಾ ಅಥವಾ ಏನಾದ್ರೂ ನಮ್ಮ ಮನೆಯಲ್ಲಿ ಇನ್ನೂ ಇಬ್ರು ಇದಾರೆ ನೆಗೆಟಿವ್ ಇರೋರು, ಅವ್ರ ಹತ್ರ ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೋದಾ ಅಥವಾ ದೂರಾನೇ ಇರ್ಬೇಕಾ ಇನ್ನು? ಮತ್ತೆ ಅದ್ರ ಜೊತೆಲಿ ತಿನ್ನಕ್ಕೆ ಏನಾದ್ರೂ ನಮ್ಗೆ ಪತ್ತೆ ಇದೆಯಾ ಅಥವಾ ನಾರ್ಮಲ್ ಆಗಿ ನಾವು ತಿನ್ಬೋದಾ ಅದ್ ಕೇಳೋಣ ಅಂತ ಕಾಲ್ ಮಾಡಿದೆ ಸರ್. ಸರಿ ಸರ್, ಈಗ ಮೇಡಮ್ ಹೇಳ್ತಾರೆ ಡಾಕ್ಟರ್. ಇವಾಗ ಇನ್ಫೆಕ್ಷನ್ ಬಂದು ಇವಾಗ ಸಿಂಪ್ಟಮ್ಸ್ ಏನಿಲ್ಲ, ಅವ್ರು ರಿಕವರ್ ಆಗಿದ್ದಾರೆ, 21 days ಆಗಿದೆ ಅಂದ್ರೆ ಅವ್ರು ಹೊರಗಡೆ ಹೋಗ್ಬೋದು. ಬಟ್ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಅಲ್ಲೇ ಕೊರೋನಾ ಬಂದಿದೆ, ನಾನು ರಿಕವರ್ಡ್ ಅಂತಂದ್ಬಿಟ್ಟು ಮಾಸ್ಕ್ ಹಾಕೊಳ್ದೆ ಇಲ್ದೆ ಇರೋದು, ಸ್ಯಾನಿಟೈಸರ್ ಯೂಸ್ ಮಾಡದೆ ಇಲ್ದೆ ಇರೋದು, ಕ್ರೌಡೆಡ್ ಪ್ಲೇಸಲ್ಲಿ ಹೋಗೋದು, ಆ ಥರ ಮಾಡಬಾರ್ದು. ಹೊರಗಡೆ ಹೋಗ್ತಾ ಇದ್ದಾರಂದ್ರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಪಾಲನೆ ಮಾಡಲೇಬೇಕು. ಒಂದು ಇನ್ನೊಂದು, ಮನೆಯಲ್ಲಿ ಪಕ್ಕ ಕೂತ್ಕೊಳ್ಳೋದು ಅದೆಲ್ಲ ಮಾಡ್ಬೋದು, ಮನೆಯವ್ರ ಜೊತೆ ಬೆರಿಬೋದು, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಇರೋದೇ ಒಳ್ಳೇದು. 4 to 6 feet ಡಿಸ್ಟೆನ್ಸ್ ಇಟ್ಕೊಂಡು ಇನ್ನು 1 week to 2 weeks ಇರೋದು ತುಂಬ ಒಳ್ಳೆಯದು. ಇನ್ನೊಂದು, ಆಹಾರ ಪದ್ಧತಿಗೆ ಬಂದರೆ ಯಾವುದೇ ಒಂದು ನಮ್ಮ ಬಾಡಿನಲ್ಲಿ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಯಾವುದೇ ಒಂದು ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡುತ್ತೆ. ಸೊ ಮೇನ್ ನಮ್ದು ಇಮ್ಯುನಿಟಿ ಪವರ್ ಬರೋದೇ ಪ್ರೋಟೀನು ಫ್ಯಾಟಿಂದ. ಸೊ ಇವಾಗ ಇನ್ಫೆಕ್ಷನ್ ಆದಮೇಲೆ ಇದನ್ನೇ ತಿನ್ಬೇಕು, ಪ್ರೋಟೀನ್ ತಗೊಳ್ಬೇಡಿ ಅಂತ ಯಾರೂ ಹೇಳಲ್ಲ. ಸೊ ಏನೇ ಹೈ ಪ್ರೋಟೀನ್ ಡಯೆಟು ಒಳ್ಳೆಯದು, ಚೆನ್ನಾಗಿ ನೀರು ಕುಡೀರಿ, ನೀವು ಚಿಕನ್ ಆಗಿರ್ಬೋದು ಹೈ ಪ್ರೋಟೀನ್ ಡಯೆಟ್,
ಅಂದ್ರೆ ಮಾಂಸಾಹಾರಿ ಆಗಿದ್ರೆ ಅದನ್ನ ತಿನ್ನಿ, ಇಲ್ಲಾಂದ್ರೆ ಹೈ ಪ್ರೋಟೀನ್ ಡಯಟ್ ಕಾಳು ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಹೈ ಪ್ರೋಟೀನ್ ಡಯಟ್ ತಗೊಳ್ಬಹುದು. ಇಂಥದ್ದೇ ಪಥ್ಯ ಅಂತ ಏನಿಲ್ಲ, ಅಂದ್ರೆ ಇವಾಗ ರಿಕವರಿ ಆಗಿದ್ದೀನಿ ಅಂತ ಮಾತ್ರಕ್ಕೆ ನಾನು ಇದನ್ನ ತಿನ್ನಬಾರದು ಅದನ್ನ ತಿನ್ಬೇಕು ಅನ್ನುವಂಥದ್ದೇನಿಲ್ಲ, ಹಂಗೇನಿಲ್ಲ. ಜನರಲ್ ಆಗಿ ಸ್ಪೈಸಸ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಖಾರ ಮಸಾಲೆ ಪದಾರ್ಥ ಅಂತ ತಗೊಳ್ಬಾರ್ದು, ಯಾಕಂದ್ರೆ ಈ ಖಾರ ಮಸಾಲೆ ಪದಾರ್ಥ ತಗೊಂಡಾಗ ಮತ್ತೆ ಗ್ಯಾಸ್ಟ್ರೈಟಿಸ್ ಆಗಿ ಅದರಿಂದ ಮತ್ತೆ ಬೇರೆ ತೊಂದರೆ ಆಗುತ್ತೆ. ಅಂದ್ರೆ ಇವಾಗ ನಾರ್ಮಲ್ ಪೇಷಂಟ್ಸ್ಗೆ ಇದು ಅದೇನೆ, ಇವಾಗ ಕೋವಿಡ್ ಕಿಡ್ನಿ ಪೇಷಂಟ್ಸ್ ಆಗಿರ್ಬೋದು, ಹಾರ್ಟ್ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಬೇರೆ ತರ ಪಥ್ಯ ಇರುತ್ತೆ. ಜನರಲ್ ಆಗಿ ಯಾವ್ದೇ ತರ ಪಥ್ಯ ಇಲ್ಲ ಕೋವಿಡ್ ಪೇಷಂಟ್, ಹೈ ಪ್ರೋಟೀನ್ ಡಯಟ್ ರೆಕಮೆಂಡ್ ಮಾಡ್ತಾರೆ. ಈ ಟೈಮ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಕೂಡ ಇರುತ್ತೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ತಿನ್ನಿ ಅಂತಾನೇ ಬಹುಶಃ ಸಜೆಸ್ಟ್ ಮಾಡ್ತಾರೆ. ಅಂದ್ರೆ ಕಾಮನ್ ಆಗಿ ಜನರಲ್ ಆಗಿ ಮಾಡೋ ತಪ್ಪು ಏನಂದ್ರೆ ವೀಕ್ನೆಸ್ ಇದೆ, ವೀಕ್ನೆಸ್ ಇದೆ, ರೆಸ್ಟ್ ತಗೊಳ್ಬೇಕು ಅಂತ ಒಂದ್ ಮಂತ್ ಟೂ ಮಂತ್ಸ್ ತನಕ ಬರೀ ಅನ್ನ ತಿಳಿಸೋರು ಈ ತರ ಎಲ್ಲ ಮಾಡ್ತಾರೆ, ಅದನ್ನ ಮಾಡಬಾರ್ದು. ಹೈ ಪ್ರೋಟೀನ್ ಡಯಟ್ ಕೊಟ್ರೆ ಖಂಡಿತವಾಗೂ ಬೇಗ ಇಂಪ್ರೂವ್ ಆಗ್ತಾರೆ. ನೆಕ್ಸ್ಟ್ ಹರಿಪ್ರಸಾದ್ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಹರಿಪ್ರಸಾದ್ ಅವರೇ. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಹೇಳಿ ಸರ್. ಏನಿಲ್ಲ ಸರ್, ನಾನು 2 ಸಲ ಕೋವಿಶೀಲ್ಡ್ ತಗೊಂಡಿದ್ದೆ. ಓಕೆ, ತಗೊಂಡು 30 ದಿನ ಆಗಿತ್ತು ಸರ್. ತಿರ್ಗಾ ಪಾಸಿಟಿವ್ ಬಂತು. ಓಕೆ, ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡೆ, ಕಡಿಮೆ ಆಯ್ತು. ಸರಿ, ಕೆಮ್ಮು ಸ್ವಲ್ಪ ಹೋಗ್ತಾನೆ ಇಲ್ಲ ಸರ್. ಅದು ಓಕೆ. ಯಾವಾಗ ಸರ್ ಪಾಸಿಟಿವ್ ಆಗಿದ್ದು? ಪಾಸಿಟಿವ್ 9th ಆಗಿತ್ತು. 9th ಆಗಿದ್ರಾ? ಓಕೆ, ಮನೆಯಲ್ಲೇ ಚಿಕಿತ್ಸೆ ಪಡೆದಿದ್ರಿ? ಮನೆಯಲ್ಲೇ ಡಾಕ್ಟರ್ ಸೊಲ್ಯೂಷನ್ ತಗೊಂಡೆ ಸರ್. ಓಕೆ, ಎಷ್ಟು ಸರ್ ಏಜ್ ನಿಮ್ದು? ತಗೊಂಡು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡೆ. ಓಕೆ, ಸೂಜಿ ತಗೊಂಡ್ರೇನು ಹೆಂಗ್ ಬಂತು ಅಂದ್ಬಿಟ್ಟು ಎರಡು ತಗೊಂಡಿದ್ದೆ ನಾನು. ಓಕೆ, ಮೇಡಮ್ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ. ಎಷ್ಟು ಸರ್ ಏಜ್? ಎಷ್ಟು ಸರ್? ಒಂದು ತಿಂಗಳಾಗೋಗ್ಬಿಟ್ಟಿತ್ತು ಸರ್. ಓಕೆ, ಏಜ್ ಎಷ್ಟು ಸರ್ ನಿಮ್ದು? 61 ಇಯರ್. 61 ಅಲ್ವಾ? ಓಕೆ, ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ನೋಡಿ, ಇದು ಒಂದು ನಮ್ಮಲ್ಲಿರ್ತಕ್ಕಂಥ ತಪ್ಪು ಭಾವನೆ ಅಂದರೆ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ವ್ಯಾಕ್ಸಿನ್ ತೊಗೊಂಡ್ರೆ ನನಗೆ ಇನ್ಮೇಲೆ ಬರಲ್ಲ, ಅದು ದೊಡ್ಡ ತಪ್ಪು. ವ್ಯಾಕ್ಸಿನ್ ತೊಗೊಂಡ್ರೂ ನಮಗೆ ಕೊರೋನಾ ಇನ್ಫೆಕ್ಷನ್ ಚಾನ್ಸಸ್ ಇದ್ದೇ ಇರುತ್ತೆ. ಏನಪ್ಪ ಅಂದರೆ ಸಿವಿಯರಿಟಿ ಆಫ್ ಡಿಸೀಸ್ ಕಡಿಮೆ ಆಗುತ್ತೆ ಅಷ್ಟೆ. ನಾವಿವಾಗ 10 ಕೋವಿಡ್ ಪೇಷಂಟ್ಸ್ ನೋಡಿದ್ರೆ ಅದರಲ್ಲಿ 2-3 ಕೊರೋನಾ ವ್ಯಾಕ್ಸಿನ್ ತೊಗೊಂಡಾದ್ಮೇಲೆ ಬಂದಿರೋರೇ ಹೆಚ್ಚು. ಹಾಗಾಗಿ ವ್ಯಾಕ್ಸಿನ್ ತೊಗೊಂಡ ತಕ್ಷಣ ನನ್ನ ಕೊರೋನಾ ಇನ್ಫೆಕ್ಷನ್ ಬರಲ್ಲ ಅನ್ನೋದು ದೊಡ್ಡ ತಪ್ಪು. ಸಿವಿಯರಿಟಿ ಆಫ್ ಡಿಸೀಸ್ ಕಡಿಮೆ ಆಗುತ್ತೆ ಅಷ್ಟೆ. ನಾನು ಹಾಗೆ ಹೇಳಿದ ಹಾಗೆ ವ್ಯಾಕ್ಸಿನ್ ತೊಗೊಂಡ್ರು 2-3 ದಿನದ ಮೇಲ್ಪಟ್ಟು ಜ್ವರ ಇತ್ತು ಅಂದರೆ ಇರಬಹುದು. ಇವಾಗ ಪ್ಯಾಂಡಮಿಕ್ ನಡೀತಾ ಇರೋದ್ರಿಂದ ನಾವು ಕೋವಿಡ್ನೇ ಕನ್ಸಿಡರ್ ಮಾಡ್ತೀವಿ. ಸೊ ವ್ಯಾಕ್ಸಿನ್ ತೊಗೊಂಡ್ರು ಪ್ರಾಪರ್ ಪ್ರಿಕಾಷನ್ಸ್ ತೊಗೊಳ್ಳಬೇಕು. ಈ ಯೂಶ್ವಲಿ ಕಂಪ್ಲೇಂಟ್ ಬರುವಂಥದ್ದು ಈ ಸುಸ್ತು ಮತ್ತು ಕೆಮ್ಮು ಜಾಸ್ತಿ ಇರುತ್ತೆ ನನಗೆ ಅಂತ ಹೇಳ್ತಾರೆ. ಸೊ ಕೆಮ್ಮು ತುಂಬ ದಿನಗಳ ಕಾಲ ಪ್ರೊಲಾಂಗ್ ಆಗುತ್ತೆ. ನಾನು ಕೋವಿಡ್ ಪಾಸಿಟಿವ್ ಆಗಿ ರಿಕವರ್ ಆಗಿದ್ರು ಕೂಡ 7 ಡೇಸ್ ಅಥವಾ 14 ಡೇಸ್ ಕ್ವಾರಂಟೈನ್ ಪೀರಿಯಡ್ ಮುಗಿಸಿದ್ರು ಕೂಡ ಸ್ಟಿಲ್ ಕಂಟಿನ್ಯೂ ಆಗಿದೆ ಕಾಫ್ ಅನ್ನುವಂಥದ್ದು ಕೆಲವ್ರದ್ದು ಕಂಪ್ಲೇಂಟ್ಸ್ ಇರುತ್ತೆ. ಹೌದು, ಇವಾಗ ಮೈಲ್ಡ್ ಕಾಫ್ ಬರ್ತಾ ಇದೆ, ಡ್ರೈ ಕಾಫ್, ಇವಾಗ ನಮಗೆ ಯೆಲ್ಲೋ ಕಲರ್ ಕಾಫ ಬರ್ತಾ ಇಲ್ಲ ಅಂದರೆ ಅದರಿಂದ ಏನೂ ತೊಂದರೆ ಏನಿಲ್ಲ. ಈಗೇನಂದರೆ ಇವಾಗ ರಿಕವರ್ ಆಗಿ ಕಾಫ್ ಬರೋದಕ್ಕೆ ತುಂಬ ರೀಸನ್ಸ್ ಇರುತ್ತೆ. ಒಂದು, ಮತ್ತೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಇರುತ್ತೆ, ಇಲ್ಲ ಇನ್ನೊಂದು ಫಂಗಲ್ ಇನ್ಫೆಕ್ಷನ್ಸು. ಇವೆಲ್ಲ ಮೇಯ್ನ್ ಆಗಿ ನೋಡೋದು ನಾವು ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಸಲ್ಲಿ. ಸೊ ಮೈಲ್ಡ್ ಕಾಫ್ ಇತ್ತು, ಸ್ಯಾಚುರೇಷನ್ ನಾರ್ಮಲ್ ಇತ್ತು ಅಂದರೆ, ಇವಾಗ 6 ಮಿನಿಟ್ ವಾಕ್ ಮಾಡಿ ನಾವೇನು ಸ್ಯಾಚುರೇಷನ್ ಚೆಕ್ ಮಾಡ್ತೀವಿ, 95-96 ಮೇಲಿತ್ತು ಮೈಲ್ಡ್ ಕಾಫ್ ಅಂದರೆ ಅದು ಸಿಂಪಲ್ ಮೆಡಿಕೇಷನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಏನಾದರೂ ಕಾಫ್ ತುಂಬ ಜಾಸ್ತಿ ಆಗ್ತಾ ಇದೆ, ಕಾಫ್ ಜೊತೆಗೆ ಫೀವರು ಬರ್ತಾ ಇದೆ, ಊಟ ಸೇರ್ತಾ ಇಲ್ಲ. ಈಗ ನೋಡಿರ್ಬೋದು, ಮುಂಚೆ ಚೆನ್ನಾಗಿ ಊಟ ಮಾಡ್ತಾ ಇದ್ರು, ಇವಾಗ ಫೀವರ್ ಕಾಫ್ ಸ್ಟಾರ್ಟ್ ಆದಾಗಿಂದ ಊಟ ಸೇರ್ತಾ ಇಲ್ಲ. ಸೊ ಈ ಥರ ಏನಾದರೂ ಲಕ್ಷಣಗಳು ಕಂಡುಬಂದರೆ ಬನ್ನಿ ಹಾಸ್ಪಿಟಲ್ ಬಂದು ಮತ್ತೆ ಚೆಕ್ ಮಾಡಿಸ್ಕೊಳ್ಬೇಕು. ಸೊ ಒಂದಂತೂ ಸ್ಪಷ್ಟ, ಈಗ ನೀವು 1 ಡೋಸ್ ತಗೊಂಡಿರಿ ಅಥವಾ 2 ಡೋಸ್ ತಗೊಂಡಿರಿ, ನಿಮಗೆ ಬರೋದೇ ಇಲ್ಲ ಕರೋನಾ ಅನ್ನುವಂಥದ್ದಲ್ಲ. ಸೊ ಖಂಡಿತವಾಗ್ಲೂ ನಿಮಗೂ ಕೂಡ ಕರೋನಾ ಅಟ್ಯಾಕ್ ಆಗ್ಬೋದು, ಆದರೆ ಇಂಟೆನ್ಸಿಟಿ ವಿಲ್ ಬಿ ವೆರಿ ಲೆಸ್. ಯೆಸ್ ಕರೆಕ್ಟ್. ಯಾಕಂದ್ರೆ ಈಗ ದೇವಿ ಶೆಟ್ಟಿ ಅವರು ಡಾಕ್ಟರ್ ಕೂಡ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು, ಬಹುಶಃ ಈಗ 2 ಡೋಸ್ ಆದಮೇಲೆ ಕರೋನಾ ಏನಾದರೂ ಬಂದರೆ, ಸೊ ಅಂಥವ್ರು ICU ಮಟ್ಟಕ್ಕೆ ಹೋಗಿ, ವೆಂಟಿಲೇಟರ್ ಮಟ್ಟಕ್ಕೆ ಹೋಗಿ ಅಥವಾ ಏನಾದರೂ ಡೆತ್ ಆಗ್ತಾ ಇರುವಂಥದ್ದು ಬಹಳ ಕಮ್ಮಿ, ವೆರಿ ನೆಗ್ಲಿಜಿಬಲ್ ಅಂತ ಕೇಸಸ್ಸೇ ನಾನು ಇದವರೆಗೂ ಕೂಡ ನೋಡಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಸೊ ಇವರೇ ನೋಡಿದ್ರು ಪ್ರೊಟೆಕ್ಟಿವ್ ಶೀಲ್ಡ್. ಸೊ ಮೈಲ್ಡ್, ಇವಾಗ್ಲೂ 90% ಮೈಲ್ಡ್ ಟು ಎ ಸಿಂಪ್ಟಮ್ಯಾಟಿಕ್ ಟು ಮೈಲ್ಡ್ ಕೇಸಸ್ ಇರೋದು. ನಮಗೆ ಹಾಸ್ಪಿಟ್ಲಿಗೆ ಬರೋದು ಮಾಡರೇಟ್ ಟು ಸಿವಿಯರ್ ಕೇಸಸ್ ಬರೋದು. ಸೊ ಡೆಫಿನೆಟ್ ಆಗಿ ಮಾಡರೇಟ್ ಕೇಸಸ್ ವಾರ್ಡಿಗೆ ಬಂದರೂ ಆಂಗ್ಸೈಟಿಯಿಂದನೇ, ಮೈಲ್ಡ್ ಆಕ್ಸಿಜನ್ ಡ್ರಾಪ್ ಆಗಿ ವಾರ್ಡಿಗೆ ಬಂದ್ರೂ
ಐಸಿಯು ಪೇಷಂಟ್ಸ್ ಮಾತ್ರ ಸಿವಿಯರಿಟಿ ಆಫ್ ಡಿಸೀಸ್ ಜಾಸ್ತಿ ಇರೋದನ್ನ, ಸ್ಯಾಚುರೇಷನ್ ತುಂಬ ಡ್ರಾಪ್ ಆಗಿರ್ಬೋದು, ಅದರಿಂದ ಬೇರೆ ತೊಂದರೆ ಆಗಿರೋದು. ಸಿವಿಯರಿಟಿ ಆಫ್ ಡಿಸೀಸ್ ಐಸಿಯುಗೆ ಅಡ್ಮಿಷನ್ ಆಗೇ ಆಗುತ್ತೆ. ಸೊ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಈ ಸಿವಿಯರಿಟಿ ಆಫ್ ಡಿಸೀಸ್ ನ ಪ್ರಮಾಣನ ಕಡಿಮೆ ಮಾಡಬಹುದು. ಬಟ್ ಮೈಲ್ಡ್ ಎಸಿಂಪ್ಟಮ್ಯಾಟಿಕ್ ವಾರ್ಡ್ ಪೇಷಂಟ್ಸ್ ಇದ್ದೇ ಇರ್ತಾರೆ. ಮಂಜುನಾಥ್ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಮಂಜುನಾಥ್ ಅವರೇ. ರಹಮಾನ್ ಅವ್ರ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಅದು ನಮ್ಗೆ ಈಗ ಇಲ್ಲಿ ಪಬ್ಲಿಕ್ ಸರ್ವಿಸ್ ಮಾಡ್ತಾರಲ್ಲ, ಇಲ್ಲಿ ಪಬ್ಲಿಕ್ ಸರ್ವಿಸ್ ಮಾಡೋರಿಗೆ ಏಜ್ ಲಿಮಿಟ್ 45 ವರ್ಷ ಅಂತ ನೀವು ಲಿಮಿಟ್ಸ್ ಮಾಡೋರು ಈಗ ಸರ್ಕಾರ. ಓಕೆ ಸರ್. 45 ವರ್ಷ ಒಳಪಟ್ಟು ಇರೋರು ಈಗ ವ್ಯಾಕ್ಸಿನ್ ತಗೊಂಡಿರಲ್ಲ, ಅವರು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಈಗ ಹಾಲಿನ ಡೈರಿ ಆಗಿರ್ಬೋದು ಅಥವಾ ದಿನಸಿ ಅಂಗಡಿ ಆಗಿರ್ಬೋದು, ಇವರು 20 ವರ್ಷನೋ 25 ವರ್ಷನೋ ಇರುತ್ತೆ. ಕರೆಕ್ಟ್ ಸರ್. ಇವರು ವ್ಯಾಕ್ಸಿನ್ ತಗೊಂಡಿರಲ್ಲ, ಹೌದು, ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಮಾಡೋಂಥವ್ರಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ಕರೆಕ್ಟ್ ಸರ್, ಒಳ್ಳೆ ಒಳ್ಳೆ ಅಭಿಪ್ರಾಯ ಸರ್. ಅದಕ್ಕೆ ಅಂತಾನೆ ಈಗ 18+ ಅವ್ರಿಗೆ ಸ್ಟಾರ್ಟ್ ಮಾಡಿದರೆ ವ್ಯಾಕ್ಸಿನೇಷನ್ ಕೊರತೆ ಇರೋದ್ರಿಂದಾಗಿ ಅದು ಸರಿಯಾಗಿ ಸಮರ್ಪಕವಾಗಿ ಕೊಡೋದಕ್ಕೆ ಆಗ್ತಾ ಇಲ್ಲ ಮಂಜುನಾಥ್ ಅವರೇ. ಮೇ ಬಿ ಇನ್ನೊಂದು ವೀಕಲ್ಲಿ ಮೋಸ್ಟ್ ಪ್ರಾಬಬ್ಲಿ ಹೆಚ್ಚು ಡೋಸಸ್ ಬರಬಹುದು, ಬಂದಾದ್ಮೇಲೆ ಎಲ್ರಿಗೂ ಕೂಡ ಡೋಸೇಜ್ ಸಿಗೋ ತರ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಮೇಡಮ್? ಹೌದು, ಖಂಡಿತ. ಹಾಗೆ ಮಂಜುನಾಥ್ ಅವ್ರ ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಮೈಸೂರಿನ ಮಾತಾಡ್ತಾ ಇರೋದು, ಹೇಳಿ ಸರ್. ಸರ್, ಏನಿಲ್ಲ, ಇವತ್ತು ನಾ ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ಲಾಕ್ಡೌನ್ ಇದ್ದು ಕಂಟ್ರೋಲ್ ಬರ್ತಾ ಐತೆ ಇದ್ದಾರೆ ಹೇಳ್ತಾ ಇದಾರಲ್ಲ ಸರ್, ಈ ಲಾಕ್ಡೌನ್ ಕಂಪ್ಲೀಟ್ ಆಗಿ ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಇವ್ರು ಯಾರು ಈಚೆ ಹೋಗ್ದಾರೆ ಹಂಗೆ ಮಾಡಿ, ಅವ್ರಿಗೆ ಯಾರು ಕುಟುಂಬದಲ್ಲಿ ಏನಿರ್ತಾರೆ ಅವ್ರಿಗೆ ಅಲ್ಲೇ ಊಟದ ವ್ಯವಸ್ಥೆ ಮಾಡಿ ಕಂಪ್ಲೀಟ್ ಆಗಿ ಎರಡಿಕೇಟ್ ಮಾಡ್ಬೋದಲ್ಲ ಸರ್, ಒಂದು 3-4 ವೀಕ್ಸ್ ಒಳಗೆ ಅಂತ. ಹೌದು ಸರ್, ಖಂಡಿತ, ನಿಜ, ನೀವು ಹೇಳೋದು ನಿಜ. ಆದರೆ ಟೂ ಮಚ್ ಆಫ್ ಪೀಪಲ್ ಆದಾಗ, ಎಫೆಕ್ಟ್ ಆದಾಗ, ಒಂದು ಪ್ಯಾಂಡೆಮಿಕ್ ಒಂದು ಪೀಕ್ ಲೆವೆಲ್ ಬಂದಾಗ ಎಷ್ಟು ಜನಕ್ಕೆ ಅಂತ ಈ ಥರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಸೊ ನೀವು ಹೇಳ್ತಿರೋದು ಇಟ್ಸ್ ಅ ರಿಯಲಿ ವೆರಿ ಗುಡ್ ಸಜೆಷನ್, ಇದಿಲ್ಲ ಅಂತ ಅಲ್ಲ. ಬಟ್ ನಮ್ಮಂಥ ಕ್ರೌಡೆಡ್ ಪಾಪ್ಯುಲೇಷನ್ ಇರುವಂಥ ಕಂಟ್ರಿಯಲ್ಲಿ ಪ್ರತಿಯೊಂದು ಮನೆ ಮನೆಗೂ ಊಟ ಸಪ್ಲೈ ಮಾಡಿ ಅವರನ್ನ ಕ್ವಾರಂಟೈನ್ ಮಾಡಿ ಇಟ್ಕೊಂಡು ನೋಡ್ಕೊಳ್ಳುವಂಥದ್ದು ಇದೆಯಲ್ಲ ಜವಾಬ್ದಾರಿ, ಅದು ಹೇಳೋದು ಈಸಿ, ಎಸ್ ನಾವು ಮಾತಾಡ್ಬೋದು ಪ್ಲಾನ್ ಮಾಡ್ಬೋದು ಅಂತೇಳಿ, ಬಟ್ ನಾವು ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ಬಹಳನೇ ಕಷ್ಟ ಸಾಧ್ಯವಾಗುತ್ತೆ. ಬಟ್ ರಿಯಲಿ ಅ ವೆರಿ ಗುಡ್ ಸಜೆಷನ್ ಮಂಜುನಾಥ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ರಿ ಮೇಡಮ್. ಹಾಗೆ ವ್ಯಾಕ್ಸಿನೇಷನ್ ತಗೊಳ್ಳುವಂಥ ವಿಚಾರಕ್ಕೆ ಬಂದಾಗ ಕೆಲವರು ಹೇಳ್ತಾರೆ ನಾವು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಅದಾದಮೇಲೆ 2-3 ದಿನಕ್ಕೆ ಬಂತು ಅನ್ನುವಂಥದ್ದು ಕೂಡ ಕೆಲವರು ಹೇಳ್ತಾರೆ. ವ್ಯಾಕ್ಸಿನೇಷನ್ ತೊಗೊಂಡು ಬಂದಾದಮೇಲೆ ಅವ್ರ ಜೊತೆ ಹೋಗಿರೋರಿಗೆ ಕೆಲವರಿಗೆ ಕೊರೋನಾ ಆಗಿರುವಂಥ ಉದಾಹರಣೆ ಕೂಡ ಇರುತ್ತೆ. ಇದು ಹೇಗಾಗತ್ತೆ ಅಂತ ಹೇಳ್ತೀರಿ? ಇವಾಗ ನೀವೇ ನೋಡ್ದಂಗೆ ತುಂಬ ಕಡೆ ವ್ಯಾಕ್ಸಿನೇಷನ್ ಸೆಂಟರ್ಸ್ ಆಯಿತು. ಇಲ್ಲ ಅಂದರೆ ಇವಾಗ ನೀವು ಕರೆಕ್ಟಾಗಿ ವೇವ್ದು ಪೀಕ್ ನೋಡಿತ್ತು ಅಂದರೆ ವ್ಯಾಕ್ಸಿನೇಷನ್ ಎಲ್ಲಿ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಆಯಿತು ಅವಾಗಿಂದನೇ ಸ್ವಲ್ಪ ವೇವ್ ತುಂಬ ಜಾಸ್ತಿ ಆಯಿತು. ಅಂದರೆ ಇವಾಗ ವ್ಯಾಕ್ಸಿನೇಷನ್ ಇವಾಗ ಫಸ್ಟ್ ವೇವಲ್ಲಿ ನಾವು ನೋಡ್ದಂಗೆ ಎಲ್ಲ ಈ ಓಲ್ಡ್ ಏಜ್ ಎಲ್ಡರ್ಲಿ ಏಜ್ ಗ್ರೂಪ್ ಅವರು ತುಂಬ ಅಫೆಕ್ಟ್ ಆಗಿದ್ರು. ಸೊ ಹೆಂಗಿರೋರು ಆಲ್ಮೋಸ್ಟ್ ರಿಲೇಟಿವ್ಲಿ ಸೇಫ್ ಅಂತ ಬಂತು ಫಸ್ಟ್ ವೇವಲ್ಲಿ. ಸೊ ಸೆಕೆಂಡ್ ವೇವಲ್ಲಿ ಅದೇ ಥರನೇ ಪ್ರಿಕಾಷನ್ ತಗೊಂಡು ಆಮೇಲೆ ನಾವು ಮಾಡಿದ್ದು ಫಸ್ಟು 60 ಎಬೋವ್ ವ್ಯಾಕ್ಸಿನೇಷನ್ ಮತ್ತೆ 45 ಎಬೋವ್ ವ್ಯಾಕ್ಸಿನೇಷನ್. ಸೊ ಇವ್ರನ್ನ ಕರ್ಕೊಂಡು ಬರೋಕೆ ಬರೋರು ಯಾರು ಯಂಗ್ಸ್ಟರ್ಸ್ ಅಷ್ಟೇ, ಅಡಲ್ಟ್ಸ್. ಸೊ ಅದು ಇವಾಗ ನಮ್ದು ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋದ್ರೆ ನಮ್ ಗಮನ ಎಲ್ಲಾನು ಬರೀ ವ್ಯಾಕ್ಸಿನ್ ಅಲ್ಲೇ ಇರುತ್ತೆ. ಈಗ ನಾವು ಜನರಲ್ ಆಗಿ ವ್ಯಾಕ್ಸಿನ್ ತಗೊಳ್ಬೇಕಾದ್ರೆ ತಗೊಂಡಾದ್ಮೇಲೆ 1 ಅವರ್ ಇಲ್ಲ 45 ಮಿನಿಟ್ಸ್ ಅಬ್ಸರ್ವೇಷನ್ ಹೇಳ್ತೀವಿ. ಸೊ ಅಲ್ಲೇ ಕೂತಿರ್ಬೇಕಾಗತ್ತೆ. ಅವಾಗ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರು ಪ್ರಾಪರ್ ಆಗಿ ನಡೆಯುದಿಲ್ಲ. ಸೊ ಹೇಗಂದ್ರೆ ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋಗಿ ಉಚಿತವಾಗಿ ಕರೋನಾ ಬರ್ತಾ ಇದೆ. ಬಟ್ ಏನಂದ್ರೆ ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋದ್ರೆ ಗಮನ ವ್ಯಾಕ್ಸಿನ್ ಕಡೆ ಅಲ್ದೇನೆ ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ, ರೆಗ್ಯುಲರ್ ಆಗಿ ಸ್ಯಾನಿಟೈಸರ್ ಯೂಸ್ ಮಾಡೋದು, ಮಾಸ್ಕ್ ಯೂಸ್ ಮಾಡೋದು, ಇವನ್ನ ಯಾವತ್ತು ಮರಿಬಾರದು ಮೇಡಮ್. ಎಸ್ ಮೇಡಮ್, ಮಾತಾಡ್ತೀನಿ ಈಗ. ದುನಿಯಾ ವಿಜಯ್ ಅವರು ಇದಾರೆ ನಮ್ಮ ಜೊತೆಗೆ, ಸ್ಯಾಂಡಲ್ವುಡ್ ನಟ, ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ಸರ್, ಬೆಳಿಗ್ಗೆ ನಿಮ್ಮ ಪೋಸ್ಟ್ ನೋಡಿದೆ ಸರ್ ಫೇಸ್ಬುಕ್ ಅಲ್ಲಿ, ಇಟ್ಸ್ ವೆರಿ ಟಚಿಂಗ್ ಸರ್. ಅಂಡ್ ಬಹುಶಃ ನಿಮ್ಮಿಂದ ಈ ಒಂದು ಸಂದೇಶ ಇದೆಯಲ್ಲ ಅದು ಬಹಳನೇ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಇತ್ತೀಚೆಗೆ ಸರ್ ನಾವು ನೋಡ್ತಾ ಇದ್ದೀವಿ ಈ ಕರೋನಾ ಅನ್ನುವಂಥದ್ದು ಮಾನವೀಯತೆನೆ ಕಿಲ್ ಮಾಡ್ಬಿಡ್ತಾ ಇದೆಯಾ ಅನ್ನೋದನ್ನ ನೋಡ್ತಾ ಇದ್ದೀವಿ ಸರ್. ಬಹುಶಃ ನೀವು ಎಕ್ಸಾಂಪಲ್ಸ್ ನೋಡಿರ್ತೀರಿ, ಈಗ ಹಾವೇರಿಲಿ ಆಗಿದ್ದು ಒಂದು ಉದಾಹರಣೆ ಇರ್ಬೋದು, ಮೈಸೂರಲ್ಲಿ ಆಗಿದ್ದು ಉದಾಹರಣೆ ಇರ್ಬೋದು, ತಮ್ಮ ತಂದೆ ತಾಯಿಗಳನ್ನು ಮನೆಗೆ ಸೇರಿಸ್ಕೊತಾ ಇಲ್ಲ ಸರ್, ಡೆತ್ ಆಗಿದೆ, ಬಾಡಿ ತೊಗೊಂಡೋಗಿ ಅಂದರೆ ಇಲ್ಲ ನೀವೇ ಸುಟ್ಟಾಕ್ಬಿಡಿ, ಅವ್ರು ದುಡ್ಡು ಮಾತ್ರ ಕೊಡಿ ಅನ್ನೋರು ಇದ್ದಾರೆ ಮೈಸೂರಿನಲ್ಲಿ. ಒಂದು ಉದಾಹರಣೆ ಆ ಥರದ್ದು ಬಂತು, ಏನು ಹೇಳ್ತೀರಿ ವಿಜಯ್ ಸರ್? ಸರ್, ಸರ್, ನನ್ನ ಪಾಲಿಗೆ ನಾನು ಅನ್ಕೊಂಡಿದ್ದು ನನ್ನ ತಾಯಿ ತಂದೆ, ನನ್ನ ಕಣ್ ಕಾಣಿಸೋ ದೇವ್ರು ಸರ್ ಅವರು. ಟ್ರೂ ಸರ್, ಟ್ರೂ ಸರ್. ನಮ್ಗೆ ಯಾವಾಗ್ಲೂ ನನಗೆ ಸುಮ್ಮನೆ ನಾವು ಬೇರೆ ದೇವ್ರ ಪೂಜೆ ಮಾಡೋಕ್ಕಿಂತ ಕಣ್ಣು ಕಾಣಿಸೋ ದೇವ್ರು ನನ್ನ ತಾಯಿ ತಂದೆ ಯಾವಾಗ್ಲೂ ನನಗೆ. ನಿಜ ಸರ್, ಒಂದೇ ಅನ್ಕೊಂಡಿದ್ದು ಅಕಸ್ಮಾತ್ ನಂಗೆ ಏನಾದ್ರೆ ಆಯ್ತು ಬಿಡು ಒಟ್ಟಿಗೆ ಹೊಟ್ಟೋಣ. ಅವರೇ ನಮಗೆ ಪ್ರಾಣ ಜೀವ ಕೊಟ್ಟಿರೋರು, ಅವರೇ ನಮ್ಮನ್ನ ಭೂಮಿಗೆ ತಂದಿರೋರು, ಅವ್ರ ಸೇವೆಯಲ್ಲಿ ನಮ್ಮ ಪ್ರಾಣ ಹೋದ್ರೂ ಹೋಗ್ಲಿ ಬಿಡಿ ಅಲ್ವಾ.
ಹೋಗಿ ಸರ್ ಅದೇ ಧೈರ್ಯ ಮಾಡಿನೇ ಒಳಗೆ ನುಗ್ಗಿದ್ದು. ನಿಜ ಸರ್, ನಿಜ ಸರ್. ನಾನು ಯಾವತ್ತು ಅಷ್ಟೇ ಸರ್, ಅವತ್ತಿಂದ ನಾನು ಯಾವಾಗ್ಲೂ ಒಂದೇಳ ನನ್ಗೆ ಅದೇನೋ ಗೊತ್ತಿಲ್ಲ, ತಾಯಿ ತಂದೆ ನನ್ನ ಪಾಲಿನ ದೇವರವರು. ಸರ್ ಹೇಗೆ, ಸರ್ ಹೇಗೆ ಆರೈಕೆ ಎಲ್ಲ ಮಾಡಿದ್ರಿ, ಹೇಗ್ ಯಾವಾಗ ಸರ್? ನನಗೆ ನನ್ನ ಸ್ನೇಹಿತರೊಬ್ರು ಡಾಕ್ಟರ್ ಇದ್ದಾರೆ, ಮತ್ತೆ ಈಶ್ವರಂತರ ಒಬ್ರು ಬರ್ತಿದ್ರು ನೋಡ್ಕೊಳ್ಳೋದಕ್ಕೆ ಬೆಳಿಗ್ಗೆ ಸಂಜೆ ಅರ್ಧ ಗಂಟೆ. ಅದ್ ಬಿಟ್ಟು ಮಿಕ್ಕಿದೆಲ್ಲ ನಾವೇ ಮುಂದೆ ನಿಂತ್ಕೊಂಡು ಇಡೀ ಮನೆಯವರೆಲ್ಲ ಸೇರಿ ನೋಡ್ಕೊತಾ ಇದ್ವಿ. ಬಟ್ ತುಂಬಾ ಪ್ರಿಕಾಷನ್ ತಗೊಂಡೇ ಮಾಡ್ತಿದ್ವಿ, ಅಂದ್ರೆ ಪ್ರತಿ ಸರಿ ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಮತ್ತೆ ಬಂದ ತಕ್ಷಣ ಎಲ್ಲ ಬಟ್ಟೆ ತೆಗೆದು ಬಿಸಿನೀರಲ್ಲಿ ಹಾಕ್ಬಿಡೋದು, ಮತ್ತೆ ಬಾಡಿನ ಕ್ಲೀನಾಗಿ ಇಟ್ಕೊಳ್ಳೋದು, ಇಮಿಡಿಯೇಟ್ ನಾವು ಏನ್ ತಗೊಳ್ಳೋದು ಹೇಳ್ತೀವಿ ಅದಕ್ಕೆ ಬಿಸಿನೀರಲ್ಲಿ ಶಾಖ ತಗೊಳ್ಳೋದು, ಇದೆಲ್ಲ ಸ್ಟೀಮ್ ತಗೊಳ್ಳೋದು, ಐ'ಮ್ ಸಾರಿ, ಅದೆಲ್ಲ ಇದೆಲ್ಲ ರೆಗ್ಯುಲರ್ ಮಾಡ್ತಾ ಇದ್ವಿ ಪ್ರತಿ ಸರಿ ಹೋದಾಗ್ಲೂ ಒಳಗಡೆಗೆ. ಅಂದ್ರೆ ಕೋವಿಡ್ ಆಗಿದೆ ಅಂದ ತಕ್ಷಣನೇ ಅವ್ರನ್ನ ಯಾರೇ ಆಗಿರ್ಲಿ ಅವ್ರ ನಂಗೆ ನೋಡೋದ್ ತಪ್ಪು, ನಂಗೆ ನೋಡೋದು ತುಂಬಾ ತಪ್ಪು ಸಡನ್ ಆಗಿ. ಮತ್ತೊಂದ್ ಸ್ವಲ್ಪ ಇನ್ಫೆಕ್ಷನ್ ಲೆವೆಲ್ ಹೆಂಗಿದೆ ಅಂತ ತಿಳ್ಕೊಳ್ಳೋ ಒಂದು ಸಾಮಾನ್ಯ ಜ್ಞಾನ ಇಟ್ಕೊಂಡು ತುಂಬಾ ಹೈ ಆಯ್ತು ಅಂದ್ರೆ ವಿಧಿ ಇಲ್ಲ ಹಾಸ್ಪಿಟಲ್ ಹೋಗ್ಲೇಬೇಕಾಗತ್ತೆ. ಆದ್ರೂ ಇವತ್ತು ಕೆಲವರು ಮಾತ್ರ, ಎಲ್ರೂ ಅಲ್ಲ ಪಾಪ, ಕ್ಷಮೆ ಇರ್ಲಿ, ಕೆಲವರು ಮಾಡ್ತಾ ಇರೋ ಆಸ್ಪತ್ರೆ ದಂಧೆಗಳು ನೆಂಚ್ಕೊಂಡ್ರೆ ಭಯ ಆಗತ್ತೆ, ಬೇಜಾರಾಗತ್ತೆ. ಆದ್ರೆ ಕೆಲವರು ದೇವರಂತ ಡಾಕ್ಟರ್ಗಳು ಇದಾರೆ, ಅವ್ರನ್ನ ಅವ್ರನ್ನ ಇಲ್ಲಿಂದ ಅವ್ರ ಪಾದಕ್ಕೊಂದು ನಮಸ್ಕಾರ ನಂದು. ಅವ್ರಾಗ್ಬೋದು ಮೇಲ್ ನರ್ಸ್ ಆಗ್ಬೋದು, ಫಿಮೇಲ್ ನರ್ಸ್ ಗಳಾಗ್ಬೋದು, ಬ್ರದರ್ಸ್ ಸಿಸ್ಟರ್ಸ್ ಎಲ್ಲಾರು. ಸರ್ ಅಪ್ಪಾಜಿ ಅವ್ರ ಕೈಗೂ ಏನೋ ಪೆಟ್ ಮಾಡ್ಕೊಂಡಿದ್ರು, ಅದೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಸರ್ ಇಲ್ಲ, ಅವ್ರೇನ್ ಮಾಡಿದಾರೆ, ಅವ್ರಿಗೆ ಈ ಮಂತ್ ಒಂದ್ ಮಂತ್ ಮುಂಚೆನೆ ಸ್ಟ್ರೋಕ್ ಆಗಿತ್ತು. ಓಕೆ, ಮತ್ತೆ ಅವ್ರಿಗೆ ಏನ ಈಗ ಏನ್ ಹೇಳ್ತಾರೆ ಸರ್ ಅದಕ್ಕೆ, ನಾವೇನು ಈಗ ಇದನ್ನ ಹಾಕಿರ್ತೀವಿ ಗ್ಲೂಕೋಸ್ ಕೊಡೋದಕ್ಕೆ, ಕ್ಯಾನುಲೆ ಹಾಕಿರ್ತೀವಲ್ಲ, ಕ್ಯಾನುಲೆ ಹಾಕಿರ್ತಾರಲ್ಲ ಅದನ್ನ ಕಿತ್ಕೊಂಡ್ಬಿಡೋರು ಅವರು. ಒಂದ್ಸತಿ ಕಿತ್ಕೊಂಡ್ಬಿಟ್ಟಿದಾರೆ, ಫುಲ್ಲು ಬ್ಲೀಡ್ ಆಗ್ತಾ ಇದಾನೆ. ಸರಿ ಹೋಗಿ ನೋಡಿ, ಗಾಬರಿ ಆಗೋಯ್ತು ನನಗೆ, ಇಮಿಡಿಯೇಟ್ ಆಗಿ ಹೋಗಿ, ನಮ್ಗೆ ಸಡನ್ ಆಗಿ ಗೊತ್ತಾಗಲ್ವಲ್ಲ ಅದು, ಅದನ್ನ ಹೋಗಿ ನೀಟ್ ಆಗಿ ಅದನ್ನೆಲ್ಲ ಕಿತ್ತಿ ತಿರ್ಗಾ ಟೇಪ್ ಹಾಕಿ ಬಿಟ್ಬಿಟ್ಟೆ ಹಂಗೇನೆ. ಆಮೇಲೆ ನಾವನ ಈಶ್ವರ್ ಅಂತ ಬರ್ತಿದ್ರಲ್ಲ, ಅವ್ರು ನೋಡಿ ನೀಟ್ ಆಗಿ ಅದನ್ನ ಕವರ್ ಮಾಡ್ಬಿಟ್ರು, ಕೈ ಬಿಚ್ಕೊಂಡ್ಬಿಡ್ತೀರಾ ನೀವು ಅಂತ. ಹಂಗೆ ಮಕ್ಳ ತರ ಆಗೋಗ್ತಾರಲ್ಲ ಸರ್ ವಯಸ್ಸಾದ್ಮೇಲೆ. ನಾನಾಗ್ಲಿ ತಾವಾಗ್ಲಿ ಯಾರಾಗ್ಲಿ ವಯಸ್ಸಾದ್ಮೇಲೆ ಮಕ್ಳೆ. ಹೌದ್ ಸರ್, ಇವತ್ ಅವ್ರ ಇದಾರೆ, ನಾಳೆ ನಾವ್ ಆ ಜಾಗಕ್ಕೆ ಇರ್ತೀವಿ 100% ಸರ್. ಎಲ್ಲ ಮಕ್ಕಳಾಗಿ ತಿರ್ಗಾ ನಾವೆಲ್ಲ ಸತ್ತು ತಿರ್ಗಾ ಹುಟ್ಟಬೇಕಷ್ಟೇ. ನಿಜ ಸರ್, ನಿಜ ಸರ್, ವೆರಿ ಟ್ರೂ, ವೆರಿ ಟ್ರೂ ಮಾತಾಡು. ಸರ್ ಈಗ ಹೇಗಿದ್ದಾರೆ ಸರ್ ಅಪ್ಪ, ಹೇಗಿದ್ದಾರೆ ಈಗ? ಸರ್ ಈಗ ಅಮ್ಮ ಫುಲ್ ರಿಕವರ್ಡ್, ಅಪ್ಪನೂ ನೆಗೆಟಿವ್ ಬಂದಿದೆ. ಓಕೆ, ಈಗ ಒಂಚೂರು ಸ್ಟ್ರಾಂಗ್ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡಿದೀವಿ ಅವ್ರನ್ನ, ಬಿಕಾಸ್ ಆಲ್ರೆಡಿ ಸ್ಟ್ರೋಕ್ ಆಗಿರೋದ್ರಿಂದ ಕರೆಕ್ಟ್ ತುಂಬಾ ಸ್ಟ್ರಾಂಗ್ ಆಗಿ ಸೀರಿಯಸ್ ಆಗಿ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡು ಎಲ್ಲರೂ ನೋಡ್ಕೋತಾ ಇದೀವಿ. ಓಕೆ ಓಕೆ ಓಕೆ. ನಿಜ ಸರ್, ಆಸ್ಪತ್ರೆಗೆ ಏನಾದರೂ ಸೇರಿಸಿದಾರ ಸರ್ ಅಥವಾ ಮನೆಯಲ್ಲೇನೆ ಟ್ರೀಟ್ಮೆಂಟ್ ನಡೀತಾ? ಮನೆಯಲ್ಲೇ ಸರ್ ಟ್ರೀಟ್ಮೆಂಟ್ ಮಾಡಿದ್ದು, ಮನೆಯಲ್ಲೇ. ಓಕೆ ಓಕೆ. ಸೊ ಯಾವುದೋ ವಿಡಿಯೋ ಕಾಲ್ ಮಾಡಿ ತೋರಿಸೋದು ಅಪ್ಪಂಗೆ ಎಲ್ಲ ನೋಡ್ತಾ ಇದ್ದೀವಿ ವಿಡಿಯೋದಲ್ಲಿ. ಹೌದೌದು, ಅವರು ಅವ್ರ ಮಕ್ಕಳನ್ನ ತೋರಿಸ್ತಿದ್ರೆ, ಬೇರೆ ಹೆಣ್ಮಕ್ಳು ಇದಾರಲ್ಲ ನಮ್ಮ ಅಕ್ಕ ತಂಗಿರು, ಅವ್ರನ್ನ ತೋರಿಸ್ತಿದ್ದೆ. ಆಮೇಲೆ ನಮ್ಮ ಡಾಕ್ಟರ್ ಮಾತಾಡೋರು ಯಾವಾಗ್ಲೂ, ಓಕೆ ಓಕೆ, ಡಾಕ್ಟರ್ ಧೈರ್ಯ ಹೇಳ್ತಾ ಇರೋರು. ಆಮೇಲೆ ಸ್ವಂತ ನಮ್ಮ ಅಕ್ಕ ತಂಗಿ ಎಲ್ಲ ಇದಾರೆ ಬೇರೆ ಬೇರೆ ಕಡೆ ಪಾಪ, ಅವ್ರಿಗೆಲ್ಲ ಕನೆಕ್ಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾ ಅಂದ್ರೆ ಅವ್ರಿಗೊಂಚೂರು ಮಾನಸಿಕವಾಗಿ ನಾವು ತುಂಬಾ ಧೈರ್ಯ ಕೊಡ್ಬೇಕು. ಹೌದು ಹೌದು, ಕರೆಕ್ಟ್ ಸರ್. ಈ ಟೈಮ್ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಮೆಡಿಸನ್ ಅವ್ರಿಗೆ ಧೈರ್ಯ ಕೊಡೋದು. ಸೊ ನೋಡಪ್ಪ ನಿನ್ ಮಕ್ಳಿದಾರೆ ಮಾತಾಡು, ಎಲ್ಲರ ಹತ್ರ ಮಾತಾಡು ನೋಡು, ಎಲ್ಲ ಕೇಳ್ತಾ ಇದಾರೆ ಅಂದಾಗ ಎಲ್ಲ ಹೆಣ್ಮಕ್ಳು ಮಾತಾಡ್ಸೋರು ಅವ್ರನ್ನ. ಸೊ ನಿಮ್ ಮಗಾನೂ ತುಂಬಾ ಹೆಲ್ಪ್ ಮಾಡಿದಾನೆ, ನಿಮ್ ಜೊತೆನೆ ಇರ್ತಾನೆ ವಿಡಿಯೋದಲ್ಲೂ ನೋಡ್ತಾ ಇದೀನಿ. ಅವನಿಗೂ ಈ ವಯಸ್ಸಿನಿಂದಾನೆ ಅವನಿಗೂ ಸಂಸ್ಕಾರಗಳು, ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು ಅನ್ನುವಂಥದ್ದು ಬಹುಶಃ ಇದರಿಂದನೇ ಗೊತ್ತಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಅಜ್ಜ ಅಜ್ಜಿ ಅಂದ್ರೆ ತುಂಬಾ ಕ್ಲೋಸ್ ಇರ್ತಾರೆ ಅವ್ರು. ಹೌದೌದು ಸರ್, ತುಂಬಾನೇ ಹೆಲ್ಪ್ ಮಾಡಿದ ಪಾಪ ಅವನು. ಫಸ್ಟ್ ಒಂದ್ ಸ್ವಲ್ಪ ದಿವಸ ಒಳಗೆ ಬಿಟ್ಕೊಂಡಿಲ್ಲ, ಆಮೇಲೆ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಗೊತ್ತಾದಾಗ ಒಳಗಡೆ ಅವನಿಗೂ ಒಂದು ಆಸೆ ಇರುತ್ತಲ್ಲ ಪಾಪ. ಹೌದು ಸರ್, ನಿಜ. ಆದ್ರೆ ಅವನು ಕಂಪ್ಲೀಟ್ ಎಲ್ಲ ಇದ್ ಮಾಡಿ ಕರ್ಕೊಂಡ್ತಾ ಇದ್ವಿ ಒಳಗಡೆಗೆ. ಓಕೆ ಓಕೆ. ಅಂಡ್ ನೀವೆಲ್ಲ ಆರಾಮಲ್ಲ ಸರ್? ನೀವು ಚೆಕ್ ಮಾಡಿಸ್ಕೊಂಡ್ರ ನಿಮ್ಗೆಲ್ಲ ಆರಾಮಿದ್ದೀರಲ್ಲ?
ಸರ್ ಈ ಮೂಲಕ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನೀವು ಒಂದು ಒಂದು ಸ್ಥಾನದಲ್ಲಿ ಇರುವಂತವ್ರು, ಈಗ ನೀವು ಒಬ್ಬ ಸೆಲೆಬ್ರಿಟಿ ಆಗಿದ್ದು, ಸೊ ಈ ತರದ ಒಂದು ಸಂದೇಶವನ್ನ ಕೊಟ್ಟಾಗ ಬಹಳ ಬೇಗ ರೀಚ್ ಆಗತ್ತೆ ಜನರಿಗೆ, ಸೊ ಏನ್ ಹೇಳ್ತೀರಿ ಸರ್ ಈ ಮೂಲಕ? ಸರ್, ಈಗ ಕೋವಿಡ್ ಅನ್ನೋದು ಯಾರಿಗೆ ಬಂದಿರಲಿ, ಫಸ್ಟ್ ಭಯ ಪಡಬೇಡಿ. ಕರೆಕ್ಟ್ ಸರ್. ಪ್ರಾಪರ್ ಡಾಕ್ಟರ್ ಕನ್ಸಲ್ಟ್ ಮಾಡಿ. ಇಲ್ಲಿ ಎರಡ್ ತರ ಇದೆ ಸರ್, ದಯವಿಟ್ಟು ಕ್ಷಮಿಸಿ ನನ್ನ. ಕೆಲವು ಹಾಸ್ಪಿಟ್ಲ್ಗಳು ಸಿಕ್ಕಿದ್ರೆ ಸಾಕು ಅಂತ ಸುಲಿದು ಸಾಯಿಸಿ ಕೊಡ್ತಾ ಇದಾರೆ. ಕೆಲವು ದೇವರಂತ ಡಾಕ್ಟರ್ಗಳು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ಹಿಂಗೆ ಇದೆ, ಇಷ್ಟೇ ಇನ್ಫೆಕ್ಷನ್ ಲೆವೆಲ್ ಇರುತ್ತೆ, ಬ್ಲಡ್ ಚೆಕ್ ಮಾಡೋದು ಅಥವಾ ಸಿಟಿ ಸ್ಕ್ಯಾನ್ ಮಾಡಿಸಿ ಇಮಿಡಿಯೇಟ್ ಆಗಿ ಹೇಳ್ತಾರೆ, ಹಿಂಗಿದೆ, ಇದನ್ನ ಟ್ರೀಟ್ ಮಾಡಿ ಸರೋಗುತ್ತೆ ಅಂತ. ಅದ್ರದ್ದು ಒಂದು ನಾಲೆಜ್ ಇಟ್ಕೊಂಡು ಅವ್ರನ್ನ ಮನೇಲಿ ಇಟ್ಕೊಳ್ಳೋದು ಸರ್, ಮನೇಲಿ ಐಸೋಲೇಟ್ ಮಾಡಿ ತುಂಬಾ ತುಂಬಾ ಕೇರ್ ತಗೊಂಡು ಕಾಪಾಡಬೇಕು. ಹೌದು, ತುಂಬಾ ಸೀರಿಯಸ್ ಇದೆ ಅಂದ್ರೆ ಹಾಸ್ಪಿಟ್ಲಿಗೆ ತಗೊಂಡೋಗೋಣ. ಹೌದು ಸರ್. ಅದನ್ನ ಬಿಟ್ಟು ವಯಸ್ಸಾಗಿದೆ ಅಂದ್ಮೇಲೆ ಸರ್, ದಯವಿಟ್ಟು ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ಬೇಡಿ ಯಾರನ್ನು. ಕರೆಕ್ಟ್ ಸರ್. ಬಿಟ್ಬಿಡ್ಬೇಡಿ ವಯಸ್ಸು, ತಾಯಿ ತಂದೆ ಅತ್ತೆ ಮಾವ ಅಜ್ಜಿ ತಾತ ಅಥವಾ ಬೇರೆ ಜಾರಿ ಆಗಿರ್ಲಿ. ಒಂದು ಸತ್ಯ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ಇವತ್ತು ಅವರಿದ್ದಾರೆ ಆ ಜಾಗದಲ್ಲಿ, ನಾಳೆ ನಾವು ಬರ್ತೀವಿ. ಸೊ ಆ ಸತ್ಯದಿಂದ ಯಾರೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ, ಇದು ಜೀವನ ಚಕ್ರ. ಸೊ ಖಂಡಿತವಾಗ್ಲೂ ನಾವು ಆ ಸ್ಥಾನಕ್ಕೆ ಹೋಗ್ಲೇಬೇಕು. ಅದನ್ನ ನೆನಪು ಮಾಡ್ಕೊಂಡು ಈಗಿರೋಂಥವ್ರು, ನೀವು ಹೇಳ್ದಂಗೆ ಸರ್, ಕಣ್ಣಿಗೆ ಕಾಣುವಂಥ ದೇವರು ಅಂತ ಹೇಳಿದ್ರೆ ಅಪ್ಪ ಅಮ್ಮ, ಯಾರೋ ಗುಡಿಯಲ್ಲಿರುವಂಥ ದೇವರನ್ನು ಇನ್ಯಾವುದೋ ಕಾಣದೇ ಇರುವಂಥ ದೇವರನ್ನು ಪೂಜಿಸೋದಕ್ಕಿಂತ ನಿಮ್ಮ ತಂದೆ ತಾಯಿಗಳ ಆರೈಕೆ ಮಾಡಿ, ಅದೇ ಪುಣ್ಯದ ಕೆಲಸ. ಆಗಿಂದನೂ ಎಲ್ಲರೂ ಹೇಳ್ಕೊಂಡ್ಬಂದಿರೋದು ಕಣ್ಣಿಗೆ ಕಾಣ್ತಾ ದೇವರೇ ತಾಯಿ ತಂದೆ. ಖಂಡಿತ ಸರ್, ನಿಜ ಸರ್. ಅಲ್ವಾ? ನಿಜ ಸರ್. ಅದು ನಾವು ಸರಿ ನೋಡಿರಲ್ಲ ಅಷ್ಟೇನೆ. ಹೌದು, ವೆರಿ ಟ್ರೂ, ವೆರಿ ಟ್ರೂ. ಹಂಗಾಗಿ ತಾಯಿ ತಂದೆ ಅಂದಾಗ ಯಾರೇ ಆಗ್ಲಿ, ವಯಸ್ಸಾಗಿರೋರು ಯಾರೇ ಆಗ್ಲಿ, ಗೌರವ ಬೆಲೆ ಕೊಡ್ಬೇಕು ಸರ್ ಅವ್ರಿಗೆ ಅಷ್ಟೇ. ನಿಜ ಸರ್, ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತಾವು ನಮ್ಮ ಜೊತೆ ಮಾತನಾಡಿದ್ರಿ. ಹಾಗೆ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ, ಒಳ್ಳೇದು ಮಾಡಲಿ ಸರ್, ದೇವರು ಒಳ್ಳೇದು ಮಾಡಲಿ, ತಂದೆ ತಾಯಿ ಕೂಡ ಇನ್ನೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು. ಎಸ್ ಮೇಡಮ್, ಬಹಳನೇ ಮುತುವರ್ಜಿಯಿಂದ ನೋಡ್ಕೊಳ್ಳುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂಥೇಳಿ ಒಂದು ಸಾಂತ್ವನದ ಮಾತುಗಳು. ನಾನು ಇದೀನಪ್ಪ ನಿಮ್ಮ ಜೊತೆಗೆ, ನಿಮಗೆ ತೊಂದರೆ ಆಗಿರ್ಬೋದು, ಬಟ್ ನಾನು ಇದೇನು ನಿಮ್ಮ ಜೊತೆಗೆ, ಭಯ ಪಡಬೇಡಿ ಅನ್ನೋಂಥದ್ದು ಇದೆಯಲ್ಲ, ಆ ಗೆಸ್ಚರ್ ಇದೆಯಲ್ಲ, ಬಹುಶಃ ಅರ್ಧ ರೋಗ ವಾಸಿ ಮಾಡುತ್ತೆ ಅನ್ಸುತ್ತೆ. ವಿಲ್ ಪವರ್ ಮುಂದೆ ಏನೂ ಇಲ್ಲ. ಕರೆಕ್ಟ್. ನಾವು ಎಷ್ಟೊಂದು ಸಲ ನಾವು ನೋಡಿರ್ತೀವಿ, ನೀವು ಕೇಳಿರ್ಬೋದು, ಇವಾಗ ಎಲ್ಲ ಕಡೆ ಅಂದರೆ ನಾನು ದಿನ ಡೈಲಿ ಪೇಷಂಟ್ಸ್ ನೋಡೋದ್ರಲ್ಲಿ, ನಾನು ಒಂದು ಲಾಸ್ಟ್ ವೀಕಲ್ಲಿ ಹೀಗೆ ಕೊರೋನಾ ಪೇಷಂಟ್ಸ್ ನೋಡಬೇಕಾದ್ರೆ ಒಂದು ಸಿಟಿ ಸ್ಕ್ಯಾನ್ ಸಿವಿಯರಿಟಿ ಸ್ಕೋರ್ ಅಂತ ಏನು ಹೇಳ್ತೀವಿ, ಅಂದರೆ ಎರಡು ಲಂಗ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಸಿಟಿ ಸಿವಿಯರಿಟಿ ಸ್ಕೋರ್ ಕೊಡ್ತಾರೆ. ಸೊ ಅಂದರೆ ಇವಾಗ 25 ಕಟ್ ಆಫ್ ತೊಗೊಂಡ್ರೆ ನಮ್ಮದು ನಂಬರ್ಸ್ ಹೋಗ್ತಾ ಹೋಗ್ತಾ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅಂತ. ನಾನು 25 ನೋಡಿದ್ದೀನಿ, 25 ಔಟ್ ಆಫ್ 40, 23, 22 ನೋಡಿದ್ದೀನಿ. ಈಗ ಎಷ್ಟು ಅಂದರೆ ಒಂದು ನಾನು ಹೇಳಬೇಕು, ಒಂದು 3-4 ಜನ ಪೇಷಂಟ್ಸ್ ಇದ್ದರು ಲಾಸ್ಟ್ ವೀಕ್, ಅವ್ರದ್ದೆಲ್ಲರದು 23, 24 ಯಂಗ್ ಪೇಷಂಟ್. ಆ್ಯಕ್ಚುಲಿ ನನಗೆ ಭಯ ಆಯಿತು, ಓಕೆ 23, 24 ಅಂದರೆ ಐ ಮೀನ್ ಸಿವಿಯರಿಟಿ ಇಸ್ ವೆರಿ ಮೋರ್, ಬಟ್ ಅವರು ಎಷ್ಟು ಸಿನ್ಸಿಯರಾಗಿ ನಾವೇನು ಹೇಳ್ಕೊಡ್ತೀವಿ ಅಲ್ಲ, ಬ್ರೀತಿಂಗ್ ಎಕ್ಸಸೈಸ್ ಆಗಿರ್ಬೋದು, ಪ್ರೋನಿಂಗ್ ಪೊಸಿಷನ್ ಆಗಿರ್ಬೋದು, ನಾವು ಈ ಹೇಗೆ ಬ್ರೀತಿಂಗ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ರೋಲು ಕೋವಿಡ್ ಇನ್ಫೆಕ್ಷನ್ ಅಲ್ಲಿ. ಸೊ ಅದೆಲ್ಲ ರೆಗ್ಯುಲರ್ ಆಗಿ ಮಾಡಿದ್ರು, ಕಾಮ್ ಆಗಿರ್ತಾ ಇದ್ರು, ಅವ್ರು 25 out of 4, 24, 23 ರಿಕವರ್ ಆಗಿ ನಾನು ಮನೆಗೆ ಹೋಗಿದ್ದೀನಿ. ಸೊ ಅವಾಗ ಗೊತ್ತಾಯ್ತು ನನಗೆ, ವಿಲ್ ಪವರ್ ಮುಂದೆ ಇನ್ನೇನು ಇಲ್ಲ. ಖಂಡಿತ. ಅದೇನೇ ಸಿಟಿ ಸಿವಿಯರಿಟಿ ಸ್ಕೋರ್ 8 ಬಂದಿರೋರು, 9 ಬಂದಿರೋರು ತುಂಬಾ ಸ್ಟ್ರೆಸ್ ತಗೊಂಡು, ಈಗ ಸ್ಟ್ರೆಸ್ ತಗೊಂಡ್ರೆ ಏನಂದ್ರೆ ಅದರಿಂದ ಹಾರ್ಟ್ ರೇಟ್ ವೇರಿಯೇಷನ್ ಆಗುತ್ತೆ, ಬಿಪಿ ವೇರಿಯೇಷನ್ ಆಗುತ್ತೆ, ನಾವು ಕೊಡೋ ಟ್ರೀಟ್ಮೆಂಟ್ಗೆ ಸ್ಪಂದನೆ ಸರಿಯಾಗಿ ಬರಲ್ಲ. ಅದೇ ನಾವು ಎಷ್ಟು ಆರಾಮಾಗಿ ಕಾಮ್ ಆಗಿದ್ದು ಓಕೆ ಎಲ್ಲಾನು ಪಾಸಿಟಿವ್ ಆಗಿ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಅದು 25 out of 4 ಮನೆಗೆ ಹೋಗೋದು ನೋಡಿದೀನಿ. ವಂಡರ್ಫುಲ್ ಮೇಡಮ್. ಅಶ್ವಿನಿ ಅವರ ಕರೆ ಮಾಡಿದ್ರು, ಮಾತಾಡೋಣ. ನಮಸ್ತೆ ಅಶ್ವಿನಿ ಅವರೇ. ಸರ್ ರಹಮಾನ್ ಸರ್, ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿಮಾ. ಸರ್ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಟೆಕ್ನಾಲಜಿಸ್ಟ್ ಆಗಿ ವರ್ಕ್ ಮಾಡ್ತೀನಿ ಸರ್. ಓಕೆ ಓಕೆ ಮೇಡಮ್. ಹಾ ಸರ್, ಛಾಯಾ ಮ್ಯಾಮ್ ಜೊತೆ ಮಾತಾಡ್ಬೋದು? ಮಾತಾಡಿ, ಹೇಳಿಮಾ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮ್ಯಾಮ್ ನನಗೆ ಡಿಸೆಂಬರ್ ಮಂತ್ ನಲ್ಲಿ ಕೋವಿಡ್ ಆಗಿತ್ತು ಮ್ಯಾಮ್, ಲಾಸ್ಟ್ ಇಯರ್. ಓಕೆ. ಅದಾದ್ಮೇಲೆ ಸ್ವಲ್ಪ ನನಗೆ ಇದು ಪ್ರೀ ಡಯಾಬಿಟಿಕ್ ಇದೀನಿ ಮ್ಯಾಮ್ ಮುಂಚೆಯಿಂದ ನಾನು. ಓಕೆ. ಮತ್ತೆ ಈಗ ತುಂಬಾ ಟೈರ್ಡ್ನೆಸ್ ಮ್ಯಾಮ್, 6 months ಇಂದನು ಟೈರ್ಡ್ನೆಸ್ ಹೋಗಿಲ್ಲ, ಬ್ಲರ್ಡ್ ವಿಷನ್ ಇದೆ, ಮತ್ತೆ ಅವಾಗ ಅವಾಗ ಸ್ವಲ್ಪ ಡಿಜಿನೆಸ್ ಬರ್ತಾ ಇರುತ್ತೆ. ಓಕೆ. ತುಂಬಾ ಅಂದ್ರೆ
ಸ್ವಲ್ಪ ಎಷ್ಟು ಆಕ್ಟಿವ್ ಆಗಿರ್ತಿದೆ ಮುಂಚೆ ಅಷ್ಟು ಆಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ ಮ್ಯಾಮ್ ಇವಾಗ. ನಾನು ಕಾರ್ಡಿಯಾಲಜಿಸ್ಟ್ ಕಡೆ ಹೋಗಿ ಎಲ್ಲ ತರ ಟೆಸ್ಟ್ ಗಳನ್ನು ಮಾಡ್ಕೊಂಡಿದ್ದೀನಿ ಎಕೋ ಇಸಿಜಿ ಎಲ್ಲ, ಆದ್ರೂ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಮ್ಯಾಮ್. ಟೈರ್ಡ್ನೆಸ್ ಯಾಕಿಷ್ಟು ಟೈರ್ಡ್ನೆಸ್ ಇರುತ್ತೆ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ ಮ್ಯಾಮ್. ಮತ್ತೆ ಈಗ ನಾನು ವ್ಯಾಕ್ಸಿನೇಷನ್ ಮಾಡ್ಕೋಬಹುದಾ? ನನಗೆ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಭಯ ಇದೆ, ಯಾಕೆಂದ್ರೆ ಇವಾಗ ಇಷ್ಟು ಟೈರ್ಡ್ನೆಸ್ ಇದೆ ಅಂತ ಭಯ ಇದೆ ಮ್ಯಾಮ್ ನನಗೆ. ಇದು ರೀಸೆಂಟ್ ಆಗಿ ನಿಮ್ದು ಶುಗರ್ ಲೆವೆಲ್ ಏನಾದ್ರೂ ಟೆಸ್ಟ್ ಮಾಡಿಸಿದ್ರಾ? ಆ ಮ್ಯಾಮ್, ಎಚ್ ಬಿ ಎ1 ಸಿ ಎಲ್ಲ ಸಿಕ್ಸ್ ಇದೆ. ಓಕೆ, ಸಿಕ್ಸ್ ಇದೆ ಮ್ಯಾಮ್. ನಾನು ಆಗಾಗ ಎಲ್ಲ ಟೆಸ್ಟ್ ಒಂದು ಅವ್ರಿಗೆ ಪ್ರೀ ಡಯಾಬಿಟಿಕ್ ಸ್ಟೇಟಸ್ ಇರೋದು, ಇವಾಗ 6.1 ಎಚ್ ಬಿ ಎ1 ಸಿ 6 ಅಂದ್ರೆ ವೆರಿ ವೆಲ್ ಕಂಟ್ರೋಲ್. ಸೊ ಹೀಗೆ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋಕೆ ಯಾವ್ಯಾವ ಕ್ರಮ ತಗೊಳ್ತಾ ಇದ್ದೀರಾ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಒಂದು ಇನ್ನೊಂದು ವ್ಯಾಕ್ಸಿನೇಷನ್ ತಗೊಳ್ಬಹುದು. ಇನ್ನೊಂದು, ಅವರು ತುಂಬಾ ಸಿವಿಯರ್ ಟಯರ್ಡ್ನೆಸ್, ಅದನ್ನ ತಗೊಂಡು ನನ್ನ ವ್ಯಾಕ್ಸಿನ್ ಹಾಕೊಂಡ್ರೆ ಮತ್ತೆ ಟಯರ್ಡ್ನೆಸ್ ಆಗುತ್ತೆ, ನಂಗೆ ಭಯ ಆಗುತ್ತೆ ಅಂತ. ಹೌದು, ವ್ಯಾಕ್ಸಿನ್ ತಗೊಳ್ಬೋದು. ಇವಾಗ ನಾವು ವ್ಯಾಕ್ಸಿನ್ ಟಯರ್ಡ್ ಆಗುತ್ತೆ ಅಂತ ಭಯ ಪಟ್ಕೊಂಡು ವ್ಯಾಕ್ಸಿನ್ ತಗೊಳ್ದೇ ಇಲ್ದೇ ಇರೋದ್ರಲ್ಲಿ ಅರ್ಥ ಇಲ್ಲ. ಸೊ ವ್ಯಾಕ್ಸಿನ್ ತಗೊಳ್ಳಿ. ಏನಂದ್ರೆ ಇವಾಗ ಶುಗರ್ ಪೇಷಂಟು ಪ್ರೀ ಡಯಾಬಿಟಿಕ್ ಇರೋದ್ರಿಂದ, ಡಯಾಬಿಟಿಸ್ ಇರೋದ್ರಿಂದ, ಪ್ರೀ ಡಯಾಬಿಟಿಕ್ ಸ್ಟೇಟಸ್ ಅಲ್ಲಿ ಇರೋದ್ರಿಂದ ಅವರು ವ್ಯಾಕ್ಸಿನ್ ತಗೊಂಡ್ರೆ ವೀಕ್ನೆಸ್ ಆಗಿರ್ಬೋದು ಮತ್ತೆ ಊಟ ಎಲ್ಲ ಸೇರಲ್ಲ. ಸೊ ಆ ಥರ ಇತ್ತಂದಾಗ ರೆಗ್ಯುಲರ್ ಆಗಿ ಶುಗರ್ ಮಾನಿಟರ್ ಮಾಡಿ ಏನಾದರೂ ವೇರಿಯೇಷನ್ ಕಂಡುಬಂದರೆ ಒಂದು ಡಾಕ್ಟರ್ನ ಕಾಣಿಸ್ಕೊಳ್ಳೋದು. ಎರಡು, ಏನಪ್ಪ ಅಂದರೆ ತುಂಬ ವೀಕ್ನೆಸ್ಸು ಎಲ್ಲ ಕಡೆ ಹಾಸ್ಪಿಟಲಲ್ಲಿ ತೋರಿಸ್ತೆ, ಕಾರ್ಡಿಯಾಲಜಿಸ್ಟ್ ತೋರಿಸ್ತೆ, ಏನು ಉಪಯೋಗ ಆಗಿಲ್ಲ ಅಂತ ಹೇಳ್ತಾರೆ. ಅದಂದರೆ ಇವಾಗ ಬರೀ ಡಿಸಿನೆಸ್ ಆಗಿರ್ಬೋದು, ವೀಕ್ನೆಸ್ಸಿಗೆ ಬರೀ ಶುಗರ್ ಆಗಿರ್ಬೋದು ಅಥವಾ ಹಾರ್ಟಿಂದ ಒಂದೇ ಪ್ರಾಬ್ಲಮ್ ಅಲ್ಲ, ಬೇರೆ ಬೇರೆ ಥರ ಪ್ರಾಬ್ಲಮ್ಸು ಇರುತ್ತೆ. ಸೊ ಅಂದರೆ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಆಯಿತಾ, ಈ ಬ್ರೈನಲ್ಲಿ ಅಥವಾ ಏನಾದರೂ ಸಮಸ್ಯೆ ಇತ್ತು ಅಂದರೆ ಆ ಥರ ಎಲ್ಲ ವೇರಿಯೇಷನ್ ಇರುತ್ತೆ. ಇಲ್ಲ ನಮ್ಗೆ ಏನಾದರೂ ಬೇರೆ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಂತ ಹೇಳ್ತೀವಿ, ಈ ಮಸಲ್ಗೆ ಜಾಯಿಂಟಿಗೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಸಮಸ್ಯೆ ಇದ್ರೂ ಆ ಥರ ಆಗುತ್ತೆ. ಅಂದರೆ ಈ ಥರ ಜಸ್ಟ್ ಫೋನಲ್ಲಿ 2 ಮಿನಿಟ್ಸ್ ನೋಡಿ ಇದು ಮಾಡೋದು ಕಷ್ಟ, ಯಾವುದನ್ನು ರೋಲ್ಡ್ ಔಟ್ ಮಾಡೋದು ಅನ್ನೋದು ಕಷ್ಟ ಆಗುತ್ತೆ. ಒಂದು ಸೀರೀಸ್ ಆಫ್ ಒಂದು ಇನ್ವೆಸ್ಟಿಗೇಷನ್ ಬೇಕಾಗುತ್ತೆ, ಫಿಸಿಕಲ್ ಎಕ್ಸಾಮಿನೇಷನ್ ಬೇಕಾಗುತ್ತೆ. ಎಸ್ ಮೇಡಮ್. ಹಾಗೆ ನೇತ್ರಾ ಅವರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ನೇತ್ರಾ ಅವರೇ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ಮಾ. ಸರ್, ನಾಲ್ಕು ಮನೆ ಇದೆ. ಹಲೋ, ಹೇಳಿ ಮಾ, ಹೇಳಿ. ಒಂದೇ ಬಿಲ್ಡಿಂಗ್ ನಾಲ್ಕು ಮನೆ ಇದೆ. ಸರಿ. ಫಸ್ಟ್ ಫ್ಲೋರ್ ಅಲ್ಲಿ ಕೋವಿಡ್ ಪೇಷಂಟ್ ಇದ್ದಾರೆ. ಸರಿ. ನಾವು ಯಾವ ತರ ಇರಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಸರ್, ಅದಕ್ಕೆ ಫೋನ್ ಮಾಡಿ. ಓಕೆ, ನೀವು ಯಾವ ಫ್ಲೋರ್ ಅಲ್ಲಿ ಇರೋದು? ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಸರ್. ಸೆಕೆಂಡ್ ಫ್ಲೋರ್ ಅಂದ್ರೆ ಅವ್ರ ಮನೆ ಮೇಲೇನೆ ನಿಮ್ಮ ಮನೆ ಇದೆ? ಇದೆ. ಓಕೆ ಓಕೆ. ಸೊ ನೀವು ಏನಾದ್ರು ಚೆಕ್ಅಪ್ಸ್ ಏನಾದ್ರು ಮಾಡಿಸಿದೀರಾ ಅಥವಾ ಏನಾದ್ರು? ಎಲ್ಲ ಮಾಡ್ತಿದೀವಿ, ನಮಗೆಲ್ಲ ನೆಗೆಟಿವ್ ಬಂತು. ನೆಗೆಟಿವ್ ಇದೆಯಾ ಅಥವಾ ಏನಾದ್ರು ಸಿಂಪ್ಟಮ್ಸ್ ತರ ಏನಾದ್ರು ಅವಾಗ ಅವಾಗ ಜ್ವರ ಕೆಮ್ಮು? ಏನ್ ಮಾಡ್ಬೋದಾಗುತ್ತೆ ಈಗ? ಕೆಳಗಡೆ ಮನೆಯಲ್ಲೇ ಇದೆ ಅಂತ ಹೇಳಿದಾಗ, ಈಗ ಎಷ್ಟೋ ಮನೆಗಳಲ್ಲಿ ಅವ್ರ ಮನೆಯಲ್ಲೇ ಇರುತ್ತೆ, ಆದ್ರೂ ಎಷ್ಟೋ ಜನ ನೆಗೆಟಿವ್ ಆದವರು ಇರ್ತಾರೆ, ಬಟ್ ಅವ್ರಿಗೆ ಹೇಗೆ ಧೈರ್ಯ ಹೇಳ್ತಾರೆ? ಅದೇ, ಇವಾಗ ಕೆಳಗಡೆ ಮನೆಯಲ್ಲೇ ಇದೆ, ಮೇಲ್ಗಡೆ ಮನೆ ಒಂದು ಆದಷ್ಟು ಹೊರಗಡೆ ಹೋಗೋದು ಬೇಡ. ತುಂಬಾ ಎಮರ್ಜೆನ್ಸಿ ಇದ್ರೆ ಅಷ್ಟೇ ಹೊರಗಡೆ ಹೋಗಲಿ ಅವರು. ಇಲ್ಲ, ಹೊರಗಡೆ ಯಾರು ಹೋಗ್ತಾರೆ ಅಲ್ಲ ಅವರು ಮಾಸ್ಕ್ ಹಾಕ್ಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡಲಿ. ಈಗ ಹೊರಗಡೆಯಿಂದ ಯಾವುದೇ ಪದಾರ್ಥ ತೊಗೊಂಡು ಬಂದ್ರೂ ಎಲ್ಲ ಕಡೆ ಇದೆ, ಸ್ವಲ್ಪ 1 hour 2 hours ಬಿಡೋದು, ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ, ಇಲ್ಲಾಂದ್ರೆ ಅದನ್ನೇನಾದರೂ ವಾಶ್ ಮಾಡಿ ಮನೆಯೊಳಗಡೆ ತೊಗೊಳ್ತಕ್ಕಂಥದ್ದು. ಆಮೇಲೆ ಅವರು ಏನಾದರೂ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂತು ಅಂದರೆ, ಜ್ವರ ಆಗಲಿ, ಕೆಮ್ಮು, ಕಫ ಈ ಥರ ಏನಾದರೂ ಬಂತು ಅಂದರೆ ಇಮಿಡಿಯೇಟ್ ಆಗಿ ಬರಲಿ ಹಾಸ್ಪಿಟಲ್. ಓಕೆ, ಸೊ ಬಂದ್ಬಿಟ್ಟಿದೆ ಮನೆ ಕೆಳಗಡೆ ಮನೆಯಲ್ಲಿದೆ ಅಥವಾ ಮೇಲ್ಗಡೆ ಮನೆಯಲ್ಲಿದೆ ಅಂತ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಬಂದಿದೆ ಕೆಳಗಡೆ, ಇನ್ನೇನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ಗೂ ಬಂದ್ಬಿಡುತ್ತೆ ಅನ್ನೋದು ನಾವು ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡ್ಬೋದು. ಎಸ್ ಮೇಡಮ್. ಮಾನಸ್ ಅವ್ರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಮಾನಸ್ ಅವರೇ. ನಮಸ್ಕಾರ ಸರ್. ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಎಸ್ ಸರ್, ಎಸ್ ಸರ್, ಹೇಳಿ ಸರ್. ಸರ್, ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಸರ್. ಹಾ ಸರ್, ಈಗ ಕೋವಿಡ್ ಪಾಸಿಟಿವ್ ಇರೋ ಮನೆಗೆ ನಾನು ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ದೀನಿ. ಓಕೆ, ನನ್ಗೆ ಗೊತ್ತಿರಲಿಲ್ಲ, ಹಾಗಾಗಿ ಹೋಗಿದ್ದೀನಿ. ನನಗೆ ಅದು ಭಯ ಫೀಲಿಂಗ್ ಆಗ್ತಾ ಇದೆ. ಓಕೆ, ಅದು ಹೇಗೆ ಪ್ರಿಕಾಷನ್ ತಗೋಬೇಕು? ಬಟ್ ಅವರು ಫುಲ್ ಪಾಸಿಟಿವ್ ಆಗಿ ಡಿಸ್ಚಾರ್ಜ್ ಆಗಿ ಮನೇಲಿ ಆಕ್ಸಿಜನ್ ಅಲ್ಲಿ ಇದ್ದಾರೆ ಇವಾಗ. ಓಕೆ,
ನೀವು ಯಾವಾಗ ಅವ್ರ ಮನೆಗೆ ಹೋಗಿದ್ದ ಯಾವಾಗ? 3-4 days back ಬ್ಯಾಕ್ ಆಗ ಅವ್ರಿಗೆ ಪಾಸಿಟಿವ್ ಆಗಿತ್ತು. ಆ ಮನೇಲಿ ಪಾಸಿಟಿವ್ ಪಾಸಿಟಿವ್ ಆಗಿ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿದ್ದಾರೆ. ಅಂದ್ರೆ ಅವ್ರಿಗೆ ಪಾಸಿಟಿವ್ ಆಗಿ ಆಲ್ರೆಡಿ ಅವ್ರು ಡಿಸ್ಚಾರ್ಜ್ ಆಗಿ ಮನೇಲಿದ್ದಾರೆ. ಮನೇಲಿದ್ದಾರೆ ಡಿಸ್ಚಾರ್ಜ್ ಆಗಿ 20 ಡೇಸ್ ಆಗಿದೆ ಅವರು. ಅಚ್ಚಾ ಅಚ್ಚಾ ಅವ್ರ ಮನೆಗೆ ನೀವು ಹೋಗಿ ಬಂದು 3-4 ಡೇಸ್ ಇದ್ದಾರೆ ವಿತೌಟ್ ಆಕ್ಸಿಜನ್ ಇರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅಚ್ಚಾ ಓಕೆ ಓಕೆ. ಅವ್ರ ಮನೆಗೆ ನಾನು ಹೋಗಿದ್ದೀನಿ, ನಾನು ಹೆಲ್ತಿ ಆಗಿದ್ದೀನಿ ಚೆನ್ನಾಗಿದ್ದೀನಿ, ಬಟ್ ಹೇಗೆ ಪ್ರಿಕಾಷನ್ ತಗೋಬೇಕು, ಅದು ಹೇಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆಯಾ, ಇದು ನನ್ನ ಮನಸ್ಸಲ್ಲಿ ಭಯ ಕಾಡ್ತಾ ಇದೆ. ಫಸ್ಟ್ ಆಫ್ ಆಲ್ ಭಯ ಬಿಡಿ ಮಾನಸ್ ಅವರೇ, ಏನೂ ಆಗಲ್ಲ, ಫಸ್ಟ್ ಭಯ ಬಿಡಿ, ಉಳಿದ ಡಾಕ್ಟರ್ ಹೇಳ್ತಾರೆ. ಅವರು ಇವಾಗ ಬೇರೆ ಮನೆಗೆ ಇವ್ರು ಹೋಗಿದ್ರು ಅಂತ ಹೇಳಿದ್ರು, ಈ 20 ಡೇಸ್ ಆಗಿದೆ ಡಿಸ್ಚಾರ್ಜ್ ಆಗಿ ಬಂದು ಅಂತ ಅಂದಾಗ ರಿಸ್ಕ್ ಕಡಿಮೆ ಇರುತ್ತೆ. ರಿಸ್ಕ್ ಕಮ್ಮಿ, ಅವರು ಸ್ಪ್ರೆಡ್ ಮಾಡೋದಿಲ್ಲ, ಸ್ಪ್ರೆಡ್ ಮಾಡೋದು ರಿಸ್ಕ್ ಕಡಿಮೆ ಇರುತ್ತೆ. ಇನ್ನೊಂದು, ಇವರು ಇವಾಗ ನಮಗೆ ಕೊರೋನಾ ಇವಾಗ ನನಗಿತ್ತು ಅಂದ್ರೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದೇನು, ನಾನು ಮಾತಾಡೋದ್ರಿಂದ ಆಗಿರಬಹುದು, ಕೆಮ್ಮೋದ್ರಿಂದ ಆಗಿರ್ಬೋದು, ಸೀನೋದ್ರಿಂದ, ಆ ಥರದ್ದಕ್ಕೆ ಒಂದ್ರಿಂದ ಒಬ್ಬರಿಗೆ ಇನ್ನೊಂದು ಹರಡೋ ಚಾನ್ಸಸ್ ಜಾಸ್ತಿ. ಸೊ ಇವಾಗ ಇವ್ರು ಬರೀ ಮನೆಗೆ ಹೋಗ್ಬಿಟ್ಟು ಬಂದ್ರೆ ಅದರಿಂದ ಏನು ಕರೋನಾ ಬರುತ್ತೆ ಅಂತಲ್ಲ, ಬಟ್ ಹೋಗ್ಬಿಟ್ಟು ಬಂದ್ರು ಇನ್ನೂ ಅಬ್ಸರ್ವ್ ಪ್ರಾಪರ್ ಪ್ರಿಕಾಷನ್ಸ್ ತಗೋಬೇಕು. 3-4 ಡೇಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು 3-4 ಡೇಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಒಳ್ಳೆದು. ಅದ್ರ ಮಧ್ಯದಲ್ಲಿ ಏನೂ ಸಿಂಪ್ಟಮ್ಸ್ ಬರಲಿಲ್ಲ, ಏನೂ ನಮಗೆ ಕಾಣಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿತ್ತು. ಅಷ್ಟು ಮಧ್ಯದಲ್ಲಿ ಏನಾದರೂ ಕೆಮ್ಮು, ನೆಗಡಿ, ಶೀತ ಏನಾದ್ರೆ ಡಾಕ್ಟರ್ ಕಾಣೋದು ಸೂಕ್ತ ಆಗುತ್ತೆ. ಎಸ್ ಸರ್, ರೇಖಾ ಅವ್ರು ಕರೆ ಮಾಡಿದ್ರೆ. ನಮಸ್ತೆ ಮಾ. ನಮಸ್ತೆ ಸರ್, ಹಾಸನಿಂದ. ಹೇಳಿ ಮಾ, ಹೇಳಿ ಮಾ. ನನಗೆ ಮೇಡಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡಿ ಮೇಡಮ್, ಮಾತಾಡಿ ಮಾ. ಹೇಳಿ ಮಾ. ಹಲೋ. ಹಾ ಹಾ, ನಮಸ್ತೆ, ಹೇಳಿ ಮಾ. ಇವತ್ತಿಗೆ 24 ದಿವಸ ಆಯ್ತು ಬಂದು ಕೊರೋನಾ. ಓಕೆ. ಆದ್ರೂ ಕೆಮ್ಮು ಎಲ್ಲ ಇದೆ ಸ್ವಲ್ಪ, ಆದ್ರೆ ನೆಗೆಟಿವ್ ಬಂದಿದೆ, ಮತ್ತೆ ಸಿಟಿ ಸ್ಕ್ಯಾನ್ ಅಲ್ಲಿ ನೆಗೆಟಿವ್ ಬಂದಿದೆ. ನಿಮ್ದು ವಯಸ್ಸು? 41. ಎಷ್ಟು? 41. ಸ್ವಲ್ಪ ವೀಸಿಂಗ್ ತರ ಇದೆ, ಅದಕ್ಕೆ ಏನ್ ಮಾಡೋದು? ಮತ್ತೆ ಬಿಪಿ ಎಲ್ಲ ಟೆಸ್ಟ್, ಬಿಪಿ ವೇರಿಯೇಷನ್ ಆಗ್ತಿದೆ. ನಿಮ್ಗೆ ಶುಗರ್ ಎಲ್ಲ ನಾರ್ಮಲ್ ಇದೆ? ಎಲ್ಲ ಟೆಸ್ಟ್ ಮಾಡ್ಬೇಕು, ಎಲ್ಲ ಮಾಡಿಸ್ತು, ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿದ್ದು, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಇದು ಕೆಮ್ಮು ರಾತ್ರಿ? ಹಾ ಹೇಳಿ ಮಾ. ಅದೇ ಕೆಮ್ಮು ಸ್ವಲ್ಪ ಇದೆ, ಅದಕ್ಕೆ ಸಿರಪ್ ತಗೋತಲೇ ಇದೀನಿ, ಕಂಟಿನ್ಯೂ ಮಾಡ್ತಾನೆ, ನಿಲ್ಸಿಲ್ಲ, ಕಂಟಿನ್ಯೂ ಮಾಡ್ತಾನೆ ಇದೀನಿ. ಓಕೆ. ಸೊ ಮುಖದಲ್ಲಿ ಊತ ಆಗಿರ್ಬೋದು, ಹೆಡ್ ಏಕ್ ಆಗಿರ್ಬೋದು, ಆ ತರ ಮೂಗಿಂದ ಏನಾದ್ರೂ ಬರೋದು ಆ ತರ ಏನು ಇಲ್ವಾ? ಆತರ ಇಲ್ಲ, ಮನೆಯಲ್ಲೇ ಎಲ್ಲ ತಗೊಂಡಿದ್ದೆ, ನಮ್ಮ ಮನೆಯಲ್ಲಿ ಫಾರ್ಮಸಿಸ್ಟ್ ಅವರೇ ತಗೊಟ್ರು ಇದ್ರಿಂದಲೇ, ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಓಕೆ. ಹಾಸಿದ್ರಲ್ಲೇ ತಗೊಂಡು, ಅವಾಗೇನು ಪ್ರಾಬ್ಲಮ್ ಇಲ್ಲ, ಹುಷಾರಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಮುಗ್ದಾದ್ಮೇಲೆ ಈ ತರ ಪ್ರಾಬ್ಲಮ್ ಆಗ್ತಿದೆ. ಫಸ್ಟು ಭಯ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಸಣ್ಣದಾಗಿ ಮೈಲ್ಡ್ ಕಾಫು ಇದ್ದೇ ಇರುತ್ತೆ. ಸ್ವಲ್ಪ ಜನಕ್ಕೆ ಒಂದು 6 weeks ಇನ್ಫೆಕ್ಷನ್ ಆದ್ಮೇಲೂ ಇರುತ್ತೆ, 2 months ತನಕನೂ ಇರುತ್ತೆ. ಒಂದು ಈಗ ಮೈಲ್ಡ್ ಕಾಫು, ನಾನು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಸಣ್ಣದಾಗಿ ಕೆಮ್ಮಿದೆ ಅಂತಂದರೆ ಎದ್ರುಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಬಟ್ ಇವ್ರಿಗೇನಾದರೂ ಮತ್ತೆ ಜ್ವರ ಬರೋದಾಗಿರ್ಬೋದು, ಇವಾಗ ಕೆಮ್ಮು ವಾಕ್ ಮಾಡಿ ನಾವು ಸ್ಯಾಚುರೇಷನ್ ಚೆಕ್ ಮಾಡ್ಕೊಳ್ಬೇಕು, ಆ ಥರ ಚೆಕ್ ಸಿಕ್ಸ್ ಮಿನಿಟ್ಸ್ ವಾಕ್ ಮಾಡಿ ಸ್ಯಾಚುರೇಷನ್ ಚೆಕ್ ಮಾಡಿಕೊಂಡು ಅದೇನಾದರೂ 94% ಮೇಲೆ 94%ಗಿಂತ ಕಡಿಮೆ ಬಂತು ಅಂದರೆ ಜ್ವರ ಬಂತು, ಇವಾಗ ನಾರ್ಮಲ್ ಆಗಿ ಕೂತಿರ್ಬೇಕಾದ್ರೂ ಉಸಿರಾಟಕ್ಕೆ ತೊಂದರೆ ಆಯಿತು, ತುಂಬ ಕೆಮ್ಮು ಬರ್ತಾ ಇದೆ ಅಂದರೆ ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಚೆಕ್ ಮಾಡಿಸ್ಕೊಳ್ಳೋದು. ಓಕೆ. ನೆಕ್ಸ್ಟ್ ಕುಮಾರ್ ಅವ್ರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಕುಮಾರ್ ಅವರೇ. ಹಲೋ. ಹಾ ಹಲೋ ಮೇಡಮ್, ಅವ್ರ ಹತ್ರ ಮಾತಾಡ್ಬೇಕಾಗಿದೆ. ಮಾತಾಡಿ ಸರ್, ಮಾತಾಡಿ ಸರ್, ಹೇಳಿ. ಹಲೋ ಮೇಡಮ್. ಹಾ ನಮಸ್ತೆ ಕುಮಾರ್ ಅವರೇ, ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ. ಇದು ಸೋರಿಯಾಸಿಸ್ ಇರೋರು ವ್ಯಾಕ್ಸಿನ್ ಹಾಕೋಬೋದಾ? ಹಾಕೊಳ್ಬೋದು ಕುಮಾರ್, ತಗೊಳ್ಬೋದು, ವ್ಯಾಕ್ಸಿನೇಷನ್ ತಗೊಳ್ಬೋದು. ಬೇರೆ ಏನಾದರೂ ಕೇಳಿದ್ರೆ? ನನಗೆ ಒಂದು ಭಯ ಇತ್ತು, ಸೋರಿಯಾಸಿಸ್ ಇದೆಯಲ್ಲ, ಅದರಿಂದ ಏನಾದರೂ ತೊಂದರೆ ಆಗ್ಬೋದು ಏನು ಅಂತ. ಇಲ್ಲ ಇಲ್ಲ ತೊಂದರೆ, ಇದು ವ್ಯಾಕ್ಸಿನೇಷನ್ ತಗೊಳ್ಬೋದು, ತೊಂದರೆ ಏನಿಲ್ಲ. ಯಾವುದಾದ್ರೂ ಮೆಡಿಸಿನ್ಸ್ ಯಾವುದಾದ್ರೂ ತಗೊಳ್ತಾ ಇದ್ದೀರಾ ಅದರ ಜೊತೆಗೆ? ಇಲ್ಲ, ನಾನು ಬಂದು ಇವಾಗ ಇಂಜೆಕ್ಷನ್ ಹಾಕೊಂತ ಇದ್ದೀನಿ. ಓಕೆ. ಮಂತ್ಲಿ 2 times ಹಾಕೊಂತ ಇದ್ದೀನಿ. ಇಲ್ಲ ಇಲ್ಲ, ಸೋರಿಯಾಸಿಸ್ ಇರೋರು ವ್ಯಾಕ್ಸಿನೇಷನ್ ತಗೊಳ್ಬೋದು, ತೊಂದರೆ ಏನಿಲ್ಲ. ಏನಪ್ಪ ಅಂದ್ರೆ, ಸೋರಿಯಾಸಿಸ್ ತಗೊಳ್ಬೇಕಾದ್ರೆ ನಾವು ಕೆಲವೊಂದು ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಏನು ಕೊಡ್ತೀವಿ ಅದರಿಂದ ಮೈಲ್ಡ್ ಇಮ್ಯುನಿಟಿ ಪವರ್ ಕಡಿಮೆ ಆಗ್ಬೋದು. ಸೊ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಏನಾದರೂ ನಿಮ್ಗೆ 2 ದಿನಕ್ಕಿಂತ ಜಾಸ್ತಿ ಜ್ವರ ಬಂತು, ವೀಕ್ನೆಸ್ ಆಯಿತು ಅಂತಂದ್ರೆ ಅದು ಸ್ವಲ್ಪ ನೋಡ್ಬೇಕಾಗುತ್ತೆ. ಹಾಗೆ ಅವರು ಮಂತ್ಲಿ 2 injections ತಗೋತೀನಿ ಅಂತ ಹೇಳ್ತಾರಲ್ಲ, ಸೊ ಆ ಡ್ಯೂರೇಷನ್ ಏನಾದರೂ ನೋಡ್ಕೋಬೇಕಾ ಆ ಗ್ಯಾಪ್? ಯಾಕಂದ್ರೆ ಇವತ್ತು ನನಗೆ ಅಥವಾ
ಅಥವಾ ನಾನು ಎರಡು ದಿನದ ಮುಂಚೆ ನಾನು ಇಂಜೆಕ್ಷನ್ ತಗೊಂಡಿದ್ದೀನಿ ಈಗ ಸೋರಿಯಾಸಿಸ್ ಗೆ, ಅದಾಗಿ ಮತ್ತೆ ಇಮಿಡಿಯೇಟ್ ಆಗಿ ನಾನು ಈ ಇಂಜೆಕ್ಷನ್ ಸೊ ಮಂತ್ಲಿ ಟೂ ಇಂಜೆಕ್ಷನ್ಸ್ ಏನ್ ತಗೋತಾರೆ ಅದಕ್ಕೂ ಈಗ ತಗೊಳ್ಳೋ ವ್ಯಾಕ್ಸಿನ್ಗೂ ಇದ್ರೆ ಒಳ್ಳೇದು. ಓಕೆ ಎಸ್ ಮೇಡಮ್, ಈಗ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದಷ್ಟು ಕಡೆ ಸುಮ್ಸುಮ್ನೆ ಈ ಥರದ ಮೆಸೇಜ್ಗಳು ಹರಿದಾಡಕ್ಕೆ ಶುರುವಾಗ್ಬಿಡುತ್ತೆ, ವ್ಯಾಕ್ಸಿನೇಷನ್ ತಗೊಳ್ಳ ತಕ್ಷಣ ಏನೋ ತೊಂದರೆ ಆಗ್ಬಿಡುತ್ತೆ, ಪ್ರಾಣಕ್ಕೆ ಸಂಚಕಾರ ಅನ್ನೋ ಮಟ್ಟಕ್ಕೂ ಕೂಡ ಕೆಲವೊಂದಷ್ಟು ಮೆಸೇಜಸ್ ಹರಿದಾಡುತ್ತೆ. ಸೊ ಬಟ್ ಈ ವ್ಯಾಕ್ಸಿನೇಷನ್ ಹೌ ಫಾರ್ ಇಟ್ ಈಸ್ ಸೇಫ್ ಅನ್ನುವಂಥದ್ರ ಬಗ್ಗೆ ಅಫ್ಕೋರ್ಸ್ ಎಲ್ಲರೂ ಕೂಡ ತಗೊಳ್ಬೇಕು ತಗೊಳ್ಬಹುದು ಅನ್ನೋಂಥದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇದು ವ್ಯಾಕ್ಸಿನ್ ಇವಾಗ ನಮಗೆ ಯಾವುದೇ ಒಂದು ವ್ಯಾಕ್ಸಿನ್ ಐತೆ, ಇವಾಗ ಎಕ್ಸಾಂಪಲ್ ಪೋಲಿಯೋ ವ್ಯಾಕ್ಸಿನ್ ಇರ್ಬೋದು, ನಾವು ಯಾವುದೇ ಒಂದು ಔಷಧಿನ ನಾವು ಮಾರ್ಕೆಟಿಗೆ ವ್ಯಾಕ್ಸಿನ್ನ ಕೊಡ್ತಾರೆ ಅಂದರೆ ಸೊ ಅದ್ರದ್ದು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇಮ್ಮಿಡಿಯೇಟ್ ಸೈಡ್ ಎಫೆಕ್ಟ್ಸ್ ಏನಿರ್ಬೋದು ಅಥವಾ ಸ್ವಲ್ಪ ಒಂದು ವೀಕ್ ತೊಗೊಂಡಾದ್ಮೇಲೆ ಇಲ್ಲ ಮಂತ್ಸ್ ಆದಮೇಲೆ ಯಾವ ಥರ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಇಲ್ಲ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಇಲ್ಲ 5 ಇಯರ್ಸು 10 ಇಯರ್ಸು ಆ ಥರ ಆದಮೇಲೆ ಯಾವ ಥರದ್ದು ರಿಸ್ಕ್ ಇರ್ಬೋದು, ಅಂದರೆ ವ್ಯಾಕ್ಸಿನೇಷನ್ ಔಷಧಿಯಿಂದ ನಮ್ಗೆ ಏನಾದರೂ ತೊಂದರೆ ಆಗುತ್ತಾ, ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅನ್ನೋದ್ರ ಮೇಲೆ ಸ್ಟಡೀಸ್ ಮಾಡಬೇಕು. ಈಗೇನಪ್ಪ ಅಂದರೆ ಒಂದು ಕೊರೋನಾ ವ್ಯಾಕ್ಸಿನ್ ಇರೋದ್ರಿಂದ ನಮಗೆ ಈ ಲೇಟ್ ಆನ್ಸೆಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಇಲ್ಲ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ನ ನಮಗೆ ಟೈಮ್ ಇಲ್ಲ ಅದು ಸ್ಟಡಿ ಮಾಡೋದಕ್ಕೆ. ಈಗ ನಮ್ಮ ಹತ್ರ ಇರೋದೇನಪ್ಪ ಅಂದರೆ ಸೊ ಇನಿಷಿಯಲ್ ಇಮ್ಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಅಷ್ಟೇ ಸ್ಟಡಿ ಮಾಡೋದಕ್ಕೆ ಟೈಮ್ ಇರೋದು. ಸೊ ಇವಾಗ ಎಲ್ಲ ಕಡೆ ನೋಡಿದಂಗೆ ವ್ಯಾಕ್ಸಿನ್ ತೊಗೊಂಡಾಗ ಇಮ್ಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಬಂದು ಕಾಂಪ್ಲಿಕೇಶನ್ಸ್ ಅಲ್ಲ ಸಾರಿ ಇಮ್ಮಿಡಿಯೇಟ್ ಏನಂತ ಹೇಳ್ತೀವಿ ಲಕ್ಷಣಗಳು ಏನಪ್ಪ ಅಂದರೆ ವೀಕ್ನೆಸ್ ಆಗಿರಬಹುದು, ಜ್ವರ ಆಗಿರ್ಬೋದು, ಮೈ ಕೈ ನೋವು, ಇವಿಷ್ಟಿದೆ ಅಷ್ಟೆ. ಲೇಟ್ ಆನ್ಸೆಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಇನ್ನೂ ಸ್ಟಡೀಸ್ ಆಗಬೇಕು, ಅದು ಇನ್ನೂ ತುಂಬ ಟೈಮ್ ಆಗುತ್ತೆ, ವರ್ಷಗಟ್ಟಲೆ ಆಗುತ್ತೆ. ಎಸ್ ಹೌದು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಟೆನ್ಷನ್ ಬಿಡಿ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಎಕ್ಸ್ಪರ್ಟ್ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.